ജോൺസൺ പറയാ. സഹപ്രവർത്തികൾ ഇരുപതാം അധ്യായത്തിന്റെ 28 മുതൽ 31 വരെ വായിക്കാം. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದ 28ರಿಂದ 31ರವರೆಗಿನ ವಾಕ್ಯಗಳನ್ನು ನಾವು ಒಮ್ಮೆ ಓದಿಕೊಳ್ಳೋಣ. This meeting is being recorded. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಇಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಇಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಇಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಯನ್ನ ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಅಗಲಿರುಳು ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದ್ದೇನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ಅವಡೆ 28ನೇ ವಾಕ್ಯಂ ನಮ್ಮ ಕಳೆದ ಕ್ಲಾಸಿ ಚಿಂತಿಸಿದಾನು. ಕಳೆದ ಒಂದು ಕ್ಲಾಸಿನಲ್ಲಿ ನಾವು 28ನೇ ವಾಕ್ಯವನ್ನ ನಾವು ಧ್ಯಾನ ಮಾಡಿಕೊಂಡು ಬಂದೆವು. ನಿಮ್ಮೆ ತನ್ನೇಯಂ ದೈವಂ ನಿಮ್ಮೆ ಅಧ್ಯಕ್ಷರಾಕಿ വെച്ച ದೈವತ್ತಿന്റെ ಆಟಿನಗೂಟಂ ಮುಳುವನೆಯಂ ಸೂಕ್ಷಿಸಿಕೊಳ್ಳುವಿ. ಅಲ್ಲಿ ನಾವು ಕಲಿತ ಬಂದಂತದ್ದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳುತ್ತಾ ನಿಮಗೆ ದೇವರು ಒಪ್ಪಿಸಿರುವಂತಹ ಕುರಿ ಇಂಡಿನ ವಿಷಯದಲ್ಲಿಯೂ ಕೂಡ ನೀವು ಜಾಗರೂಕರಾಗಿರಿ ಎಂಬಂತಹ ವಿಷಯವನ್ನ ನಾವು ಕಲಿತ ಬಂದಿದ್ದೇವೆ. അപ്പോ ഒരു മൂപ്പൻ അവൻ ആദ്യം ശ്രദ്ധിക്കേണ്ടത് സൂക്ഷിക്കേണ്ടത് അവനെ തന്നെയാണ്. ഒബ സഭാ പാലക്കനോ അഥവാ ഒബ സഭാ ഇരിയനോ തന്നു താനോ മൊതലു ആത്തനു ജാഗ്രതയിന്ന് കാപ്പാടിക്കൊള്ളുവനാകിരബേക്കു. തിമത്യോസിനോട് പൗലോസ് പറയുന്നത് നിന്നെ തന്നെയും നിന്റെ ഉപദേശത്തെയും സൂക്ഷിച്ചു കൊള്ളുക എന്നാണ്. ಅಪೊಸ್ತಲನಾದ ಪೌಲನು ತಿಮೊಥೆಯನಿಗೆ ಹೇಳುವಂಥದ್ದು ನೀನು ನೀನು ಮಾಡುವಂತಹ ನಿನ್ನನ್ನು ನೀನು ಮಾಡುವಂತ ಉಪದೇಶದಲ್ಲಿಯೂ ನಿನ್ನನ್ನು ನೀನು ಕಾಪಾಡಿಕೋ ಎಂಬಂತದನ್ನ ನಾವು ತಿಮೊಥೆಯನಿಗೆ ಪೌಲನು ಹೇಳುವುದನ್ನ ನಾವು ನೋಡುತ್ತೇವೆ. ಅಪ್ಪೋ ಆದ್ಯಂ ಶುಶ್ರೂಷಕನ್ಮಾರ್ ಸ್ವಯಂ ಸೂಕ್ಷಿಕಣ. ಮೊದಲನೇದಾಗಿ ಸುವಾರ್ತೆ ಸೇವೆ ಮಾಡುವಂತಹ ಸುವಾರ್ತಿಕರು ತಮ್ಮನ್ನು ತಾವೇ ಕಾಪಾಡಿಕೊಳ್ಳುವವರಾಗಿರಬೇಕು. ರೆಂಡು ಆಟಿನ ಕೂಟಂ ಮುಳುವನೆಯಂ ಸೂಕ್ಷಿಕಣ. ಎರಡನೇದಾಗಿ ಕುರಿ ಇಂಡುಗಳನ್ನೆಲ್ಲ ನಾವು ಸಂರಕ್ಷಿಸಬೇಕಾದವರು ಕಾಪಾಡಬೇಕಾದವರು ಆಗಿರಬೇಕು. ಒಂದು ಸಭೆಯಲ್ಲುಳ್ಳ ಏಟವೂ ಚೆರಿಯ ಒಂದು ವಿಶ್ವಾಸಿಯೇಯಂ ಏಟವೂ ಪ್ರಾಯಮುಳ್ಳ ಒಂದು ವಿಶ್ವಾಸಿಯೇಯಂ ಒರುಪೋಲೆ ಸೂಕ್ಷಿಕುವಾನ್ ಅವಡತೆ ಮೂಪ್ಪ ಅಥವಾ ಶುಶ್ರೂಷಕ ಬಾಧ್ಯಸ್ಥನಾನ. ಒಂದು ಸಭೆಯಲ್ಲಿರುವಂತಹ ಚಿಕ್ಕ ವಯಸ್ಸಿನಲ್ಲಿರುವಂತವರನ್ನು ಮತ್ತು ಪ್ರಾಯಸ್ಥರನ್ನು ಕೂಡ ಅಲ್ಲಿರುವಂತಹ ಸಭಾ ಪಾಲಕನು ಸರಿಯಾದ ರೀತಿಯಲ್ಲಿ ಅವರನ್ನು ಪರಿಪಾಲಿಸುವವನಾಗಿರಬೇಕು. ಕಳೆದ ಕ್ಲಾಸ್ಗಳಲ್ಲಿ ನಮ್ಮ ಈ ರೆಂಡು ಕಾರ್ಯಗಳು ವಳರೆ ವಿಶದವಾಗಿ ಚಿಂತಿಸಿದ. ಕಳೆದ ಒಂದು ತರಗತಿಯಲ್ಲಿ ನಾವು ಈ ಎರಡು ಅಂಶಗಳನ್ನ ಬಹಳ ಸವಿಸ್ತಾರವಾಗಿ ನಾವು ಧ್ಯಾನ ಮಾಡಿಕೊಂಡು ಬಂದೆವು. ಮೂನಾಮದು ಪರಯನದ ಆಟಿನ ಕೂಟತೆ ಮೇಯಿಸಿಕೊಳ್ಳುಗ ಎನ್ನಾನ. ಆಟಿನ ಕೂಟತೆ ಮೇಯಿಕಣ. ಮೂರನೇದಾಗಿ ಹೇಳಲ್ಪಟ್ಟಿರುವಂತದ್ದು ಕುರಿ ಇಂಡುಗಳನ್ನ ಮೇಯಿಸಬೇಕು. ಒಂದು ಸಭೆಯಲ್ಲಿ ಆಡುಗಳಿಗೆ ವೇಂಡ ಪೋಷಣ ನಲ್ಗೇಂಡದು ಶುಶ್ರೂಷಕന്‍റെ ಉತ್ತರವಾದಿತ್ವಮಾನ. ಒಂದು ಸ್ಥಳೀಯ ಸಭೆಯಲ್ಲಿ ಕುರಿಗಳಿಗೆ ಬೇಕಾದಂತಹ ಮೇವನ್ನ ಆತ್ಮೀಕವಾದಂತಹ ವಾಕ್ಯದ ಮೂಲಕವಾಗಿ ಕೊಡುವಂಥದ್ದು ಸಭೆಯ ಪರಿಪಾಲನೆ ಮಾಡುತ್ತಂತಹ ಸಭಾ ಪಾಲಕನ ಜವಾಬ್ದಾರಿಯಾಗಿದೆ. ಆಡುಗಳಿಗೆ ಸಮಯತ್ತು ವೇಂಡ ತೀತಿ ಲಭಿಸಿಲ್ಲೆಂಗಿ ಅವ ಕ್ಷೀಣಿಕೆಯೂ ಚಲಪೋ ಚತ್ತುಪೋಗುಯೂ ಚೆಯ್ಯಾಂ. ಕುರಿಗಳಿಗೆ ಸಮಯಕ್ಕೆ ತಕ್ಕ ಹಾಗೆ ಅವುಗಳಿಗೆ ಆಹಾರವು ಸಿಕ್ಕದೆ ಹೋದಲ್ಲಿ ಅದು ಬೆಲೆಹೀನವಾಗಿ ಸತ್ತು ಹೋಗುವುದಕ್ಕೆ ಸಾಧ್ಯತೆ ಉಂಟು. 21ನೇ ಅಧ್ಯಾಯತ್ತಿ ಯೋಹನ್ನಾಂಡೆ ಸುವಿಶೇಷಂ ಅವಡೆ ಯೇಸು ಕ್ರಿಸ್ತು ಪತ್ರೋಸಿನೋಡ್ ಪರಯುನ್ನ ಮೂನ್ ಕಾರ್ಯಗಳುണ്ട്. ಯೋಹನ್ನನ ಬರೆದ ಸುವಾರ್ತೆಯಲ್ಲಿ 21ನೇ ಅಧ್ಯಾಯದಲ್ಲಿ ಅಲ್ಲಿ ಪೇತ್ರನ ಬಳಿಯಲ್ಲಿ ಕರ್ತನು ಹೇಳುವಂತ 3 ಅಂಶಗಳನ್ನು ನಾವಲ್ಲಿ ನೋಡುತ್ತೇವೆ. 21ನೇ ಅಧ್ಯಾಯತ್ತಿന്റെ 15 മുതൽ 17 ವರೆ വായിക്കുമ്പോൾ അവിടെ 3 പ്രാവശ്യം ആവർത്തിച്ച് ആ വാക്ക് വരുന്നുണ്ട്. അല്ലി നാവ് നോടുവാഗ 21ನೇ അധ്യായ 15
ನಾವು 18ರವರೆಗೆ ನಾವು ಓದಿಕೊಳ್ಳುವಾಗ ಈ ಮೂರು ಅಂಶಗಳನ್ನ ಪೇತ್ರನ ಬಳಿಯಲ್ಲಿ ಕರ್ತನು ಮಾತನಾಡುವಂತ ಸಂಗತಿಗಳಲ್ಲಿ ನಾವು ನೋಡುತ್ತೇವೆ ಪತ್ರೋಸಿನೋಡ್ ಕರ್ತಾವು ಪರಯನದ ನೀ ಎನ್ನೆ ಸ್ನೇಹಿಕುನ್ನವೋ ಎನ್ನಾನು ಅಲ್ಲಿ ಪೇತ್ರನ ಬಳಿಯಲ್ಲಿ ಕರ್ತನು ಕೇಳುವಂತದ್ದು ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂಬುದಾಗಿ ಕರ್ತನು ಕೇಳುತ್ತಾನೆ ಮೂರು ಪ್ರಾವಶ್ಯಂ ಪತ್ರೋಸಿನೋಡ್ ಆ ಚೋದ್ಯಂ ಕರ್ತಾವು ಚೋದಿಕುನ್ನು ಮೂರು ಬಾರಿ ಇದೇ ಪ್ರಶ್ನೆಯನ್ನ ಪೇತ್ರನ ಬಳಿಯಲ್ಲಿ ಕರ್ತನು ಕೇಳುವವನಾಗಿದ್ದಾನೆ ಆ ಮೂರು ಪ್ರಾವಶ್ಯವೂ ಸ್ನೇಹಿಕುನ್ನು ಎನ್ನ ಪತ್ರೋಸ್ ಪರಯುಂಬೋಳ್ ಓರೋ ಪ್ರಾವಶ್ಯವೂ ಕರ್ತಾವು ಪತ್ರೋಸಿನೋಡ್ ಪರಯುನ್ನ ಕಾರ್ಯಗಳು ನಮಗೆ ಚಿಂತಿಕ್ಕಾಂ ಆ ಮೂರು ಬಾರಿಯೂ ಕೂಡ ಪೇತ್ರನ ಬಳಿಯಲ್ಲಿ ಕರ್ತನು ಕೇಳುವಾಗ ಪೇತ್ರನು ಹೇಳುವಂತ ಉತ್ತರ ಏನಾಗಿದೆ ಎಂಬುದಾಗಿ ಆ ಮೂರು ಅಂಶಗಳನ್ನು ನಾವು ಒಮ್ಮೆ ಧ್ಯಾನ ಮಾಡಿಕೊಳ್ಳೋಣ ಆ ಒಂದು ಅವಡೆ ಪರಯುನ್ನದ ಎಂಡೆ ಕುಞ್ಞಾಡುಗಳೆ ಮೇಯ್ಕುಗ ಮೊದಲನೇದಾಗಿ ಅಲ್ಲಿ ಹೇಳುವಂತದ್ದು ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ರೆಂಡಾಮದು ಪರಯುನ್ನದ ಎಂಡೆ ಆಡುಗಳೆ ಪಾಲಿಕ ಎರಡನೇದಾಗಿ ನನ್ನ ಕುರಿಗಳನ್ನು ಕಾಯಿ ಎಂಬುದಾಗಿ ವೀಂಡು ಮೂನಾಮದು ಕರ್ತಾವು ಪರಯಾನ ಎಂಡೆ ಆಡುಗಳೆ ಮೇಯ್ಕುಗ ಮೂರನೇದಾಗಿ ಕರ್ತನು ಹೇಳುವಂತದ್ದು ನನ್ನ ಕುರಿಗಳನ್ನು ಮೇಯಿಸು ಇದು ಓರೋ ಮೂಪ್ಪಂಡೆಯು ಉತ್ತರವಾದಿತ್ವಮಾಣ ಇದು ಪ್ರತಿಯೊಬ್ಬ ಸಭಾ ಪಾಲಕರ ಸ್ವಾರ್ಥಿಕರ ಜವಾಬ್ದಾರಿ ಕೂಡ ಆಗಿದೆ ಎನ್ನಾಲ್ ಇವಡೆ ಪತ್ರೋಸಿನೋಡ್ ಕರ್ತಾವು ಈ ಕಾರ್ಯಂ ಪರಯುಂಬೋಳ್ ಅದಿನ ಒಂದು ಆತ್ಮೀಗ ಅರ್ಥಂ ವೇರೆಯುಂಡ್ ಆದರೆ ಈ ಸಂದರ್ಭದಲ್ಲಿ ಪೇತ್ರನ ಬಳಿಯಲ್ಲಿ ಕರ್ತನು ಈ ಮಾತನ್ನು ಆಡುವಾಗ ಇಲ್ಲಿ ಒಂದು ಆತ್ಮೀಕವಾದಂತ ಅರ್ಥವೂ ಕೂಡ ಈ ಸಂದರ್ಭದಲ್ಲಿ ಇರುವಂತದ್ದಾಗಿದೆ ಎಂಡೆ ಆಡುಗಳೇ ಮೇಯ್ಕುಗ ಎಂದ ಪರಯುಂಬೋಳ್ ನನ್ನ ಕುರಿಗಳನ್ನ ಮೇಯಿಸು ಎಂಬುದಾಗಿ ಹೇಳುವಾಗ ಆಡುಗಳೆ ಮೇಯ್ಕುನ್ನದು ಪುಲ್ಪುರಂಗಳಿಲಾನ ಆ ಕುರಿಗಳನ್ನ ಮೇಯಿಸುವಂತ ಸ್ಥಳ ಅದು ಹುಲ್ಲುಗಾವಲುಗಳಲ್ಲಿ ಅಪ್ಪೋ ಮೇಯ್ಕ್ಯಾನ್ ಧಾರಾಳಂ ಪುಲ್ಲು ಅವಶ್ಯಮಾನ ಆದ್ರೆ ಮೇಯಿಸುವಂತ ಸ್ಥಳದಲ್ಲಿ ಅದು ಬಹಳವಾದ ಹುಲ್ಲಿನ ಹುಲ್ಲಿರುವಂತ ಒಂದು ಸ್ಥಳವಾಗಿರಬೇಕು ನಮಕ್ಕರಿಯಾಂ ಇವಡೆ ಕರ್ತಾವು ಆಡುಗಳೆ ಮೇಯ್ಕುಗ ಎಂದು ಪರಯುನ್ನದು ಅಕ್ಷರಾರ್ಥತ್ತಿ ಆಡುಗಳೆಯಲ್ಲ ದೈವ ಮಕ್ಕಳೆಯಾನು ದೈವ ಜನತೆಯಾನು ಇಲ್ಲಿ ಕರ್ತನು ಕುರಿಗಳನ್ನ ಮೇಯಿಸು ಎಂಬುದಾಗಿ ಹೇಳುವುದರ ಅರ್ಥ ಅದು ವಾಸ್ತವವಾಗಿ ಕುರಿಗಳು ಎಂಬುದಾಗಿ ಹೇಳುವಾಗ ವಿಶ್ವಾಸಿಗಳನ್ನ ಪರಿಪಾಲಿಸು ಎಂಬಂತ ಅರ್ಥವನ್ನ ಕೊಡುವಂತದ್ದಾಗಿದೆ ಅಪ್ಪೋ ವಿಶ್ವಾಸಿಗಳು ಕಳಿಕ್ಕುನ್ನದು ಪುಲ್ಲ ಅಲ್ಲ ಅದೂ ನಮಕರಿಯಾ ನಮಗೆ ಗೊತ್ತಿರುವಂತ ಅಂಶವಾಗಿದೆ ವಿಶ್ವಾಸಿಗಳು ಸೇವಿಸುವಂತದ್ದು ಹುಲ್ಲಲ್ಲ ಅದು ನಮಗೆ ಗೊತ್ತಿರುವಂತ ಸಂಗತಿ ಆಗಿದೆ ಅವರ್ಕ್ ದೈವ ವಚನಮಾನ ಅವಶ್ಯಂ ಅವರಿಗೆ ಬೇಕಾದಂಥದ್ದು ದೇವರ ವಾಕ್ಯವಾಗಿದೆ ಆ ವಚನತೆಯಾನ ಇವಡೆ ಉದ್ದೇಶಿಕ್ಕುನ್ನದು ಆಡುಗಳೆ ಮೇಯ್ಕುಗ ಎಂದು ಪರಯುಂಬೋಳ್ ಈ ಕುರಿಗಳನ್ನ ಮೇಯಿಸು ಎಂಬುದಾಗಿ ಹೇಳುವುದರ ಅರ್ಥ ದೇವರ ವಾಕ್ಯವನ್ನ ವಾಕ್ಯದಲ್ಲಿ ಬೆಳೆಸಬೇಕು ವಾಕ್ಯವನ್ನ ವಾಕ್ಯದಲ್ಲಿ ಅವರು ಸಮೃದ್ಧಿಯಾಗಿ ಬೆಳೆಯಬೇಕು ಎಂಬಂತ ಆ ಒಂದು ಅರ್ಥವನ್ನು ಕೊಡುವಂತದಾಗಿದೆ ಪತ್ರೋಸ್ ಕರ್ತಾವಿಂಡೆ ಕುಞ್ಞಾಡುಗಳೆ ಮೇಯ್ಚುವೋ ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನ್ನ ಆ ಕುರಿ ಹಿಂಡುಗಳನ್ನ ಮೇಯಿಸಿದ್ದಾನೋ ಇಪ್ಪೋ ಅವ ಮೇಯ್ಕುನ್ನುಂಡೋ ಈಗ ಅವನು ಮೇಯಿಸುತ್ತಾ ಇದ್ದಾನ ತೀರ್ಚೆಯಾಯಿಟ್ಟು ಪತ್ರೋಸ್ ಇಪ್ಪಳೂ ಕರ್ತಾವಿಂಡೆ ಕುಞ್ಞಾಡುಗಳೆ ಮೇಯ್ಕುನ್ನುಂಡು ಖಂಡಿತವಾಗಲು ಈಗಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಕುರಿ ಹಿಂಡನ್ನ ಆ ಪೇತ್ರನು ಮೇಯಿಸುತ್ತಾ ಇದ್ದಾನೆ ಕರ್ತಾವಿಂಡೆ ಕುಞ್ಞಾಡುಗಳ್ಕ್ ಮೇಯಾನ್ ಮದಿಯಾಯ ರೆಂಡು ಪುಲ್ಪುರಂಗ ಪತ್ರೋಸ್ ರೆಡಿ ಆಕಿ ವಚ್ಚಿಟ್ಟುಂಡು ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನ ಕುರಿ ಹಿಂಡುಗಳಿಗೆ ಮೇಯಬೇಕಾದಂತ ಒಳ್ಳೆಯ ಒಂದು ಹುಲ್ಲುಗಾವಲುಗಳನ್ನ ಎರಡು ಹುಲ್ಲುಗಾವಲುಗಳನ್ನ ಪೇತ್ರನು ಮುಂಚಿತವಾಗಿಯೇ ಸಿದ್ಧ ಮಾಡಿದ್ದಾನೆ ಅದಾನ ಪತ್ರೋಸಿಂಡೆ ಒಂದೂ ರೆಂಡೂ ಲೇಖನಗಳು ಅದಾಗಿದೆ ಒಂದು ಪೇತ್ರ ಮತ್ತು ಎರಡು ಪೇತ್ರನ ಪತ್ರಿಕೆ ಆ ಲೇಖನಗಳು ಕಳೆದ 2000 ವರ್ಷಗಳಾಗಿ ಆಯಿರಕ್ಕಣಕ್ಕಿನ 10,000 ಕಣಕ್ಕಿನ ಕರ್ತಾವಿಂಡೆ ಆಡುಗಳು ಮೇಯ್ಞ್ಞುಕೊಂಡಿರಿಕೆಯಾನ
ಅದು 2000 ವರ್ಷಗಳಿಂದಲೂ ಕೂಡ ಇಂದಿನವರೆಗೂ ಅನೇಕ ಕುರಿಗಳು ಅನೇಕ ವಿಶ್ವಾಸಿಗಳು ಕೂಡ ಆ ಒಂದು ಪೇತ್ರ ಎರಡು ಪೇತ್ರದ ಆ ಪತ್ರಿಕೆಯಲ್ಲಿರುವಂತಹ ದೇವರ ವಾಕ್ಯವನ್ನ ಆತ್ಮೀಕವಾದ ರೀತಿಯಲ್ಲಿ ಅವರು ಸೇವಿಸುತ್ತಾ ಆತ್ಮೀಕವಾಗಿ ಬಲವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಆ ಪತ್ರೋಸ್ ತನ್ನ ಆ ಲೇಖನತಿ ಪರಯನುಂಡ ದೈವ ವಚನಂ ಎನ್ನ ಮಾಯಮಿಲ್ಲಾತ ಪಾಲ್ ಕುಡಿಕುವಾನ್ ವಾಂಜಿಕುವೆ. ಅಲ್ಲಿ ನಾವು ನೋಡುತ್ತೇವೆ ಪೇತ್ರನು ತಾನೇ ಅಲ್ಲಿ ಹೇಳಿರುವಂತದ್ದು ದೇವರ ವಾಕ್ಯವೆಂಬಂತಹ ಶುದ್ಧ ಹಾಲನ್ನ ಬಯಸಿರಿ ಅದರಿಂದ ನೀವು ಬೆಳೆಯುತ್ತೀರಿ ಎಂಬುದಾಗಿ ಪೇತ್ರನು ತಾನೇ ಹೇಳಿರುವುದನ್ನ ನೋಡುತ್ತೇವೆ. അപ്പോൾ മേയ്ക്കുക എന്ന് പറഞ്ഞാൽ അതിന്റെ ആശയം ദൈവ വചനം ആവോളം ആസ്വദിക്കുക, തിന്നാൻ കൊടുക്കുക എന്നാണ്. ಮೇಯಿಸು ಎಂಬುದರ ಅರ್ಥ ದೇವರ ವಾಕ್ಯವನ್ನು ಆದಷ್ಟು ನಾವು ಸೇವಿಸಿ ಆದಷ್ಟು ನಾವು ದೇವರ ವಾಕ್ಯವನ್ನ ಕೇಳುತ್ತಾ ಆತ್ಮೀಕವಾಗಿ ನಾವು ಬೆಳೆಯಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು ಎಂಬುದೇ ಅದರ ಅರ್ಥವಾಗಿದೆ. ചെറിയ രണ്ട് ലേഖനങ്ങളാണ് പത്രോസ് എഴുതിയിരിക്കുന്നതെങ്കിലും ആ രണ്ട് ലേഖനങ്ങളെ അധികരിച്ച് 10,000 വ്യാഖ്യാന ഗ്രന്ഥങ്ങളും പ്രസംഗങ്ങളും ഇന്നും നടന്നുകൊണ്ടിരിക്കുകയാണ്. ಇವತ್ತು ಕೂಡ ಪೇತ್ರನು ಎರಡು ಚಿಕ್ಕ ಪತ್ರಿಕೆಗಳನ್ನ ಬರೆದಿದ್ದರೂ ಕೂಡ ಎಷ್ಟೋ ಸಾವಿರಾರು ವಿಶ್ವಾಸಿಗಳು ಅದನ್ನ ಓದುವುದು ಮಾತ್ರವಲ್ಲ, ಅನೇಕ ವಿಧವಾದ ವ್ಯಾಖ್ಯಾನ ಪುಸ್ತಕಗಳು ಕೂಡ ಅದರಿಂದ ಬರೆಯಲ್ಪಟ್ಟಿದೆ. ಮಾತ್ರವಲ್ಲ ಅನೇಕ ವಿಧ ಪ್ರಸಂಗಗಳು ಕೂಡ ಆ ಒಂದು ಪತ್ರಿಕೆಗೆ ಆಧಾರಿತವಾಗಿ ಇವತ್ತು ಕೂಡ ಭೂಲೋಕದಲ್ಲಿ ಅನೇಕ ಕಡೆಗಳಲ್ಲಿ ಅದು ಪ್ರಸ್ತಾಪ ಮಾಡುವುದನ್ನ ನಾವು ನೋಡುತ್ತೇವೆ. ಆ ನೀ ಎಂದೆ ಕುಂಜಾಡುಗಳೇ ಮೇಯ್ಕುಗ ಪಾಲಿಕುಗ ಎನ್ನ ಕರ್ತಾವು ಪರಣೆಂಗಿ ಪತ್ರೋಸ್ ಅಕ್ಷರಾರ್ಥತ್ತಿ ಅದು ನಿರವೇರ್ಟುಗಯಾನು ಚೇದದು. ಅಲ್ಲಿ ಕರ್ತನು ತಾನೇ ಪೇತ್ರನ ಬಳಿಯಲ್ಲಿ ನನ್ನ ಕುರಿಗಳನ್ನ ಮೇಸು ಕಾಯಿ ಮತ್ತು ಮೇಸು ಎಂಬುದಾಗಿ ಹೇಳಿದಂತ ಸಂದರ್ಭದಲ್ಲಿ ಯಥಾರ್ಥವಾಗಿ ಕರ್ತನಾದ ಯೇಸು ಕ್ರಿಸ್ತನ ಕುರಿಗಳನ್ನ ಪೇತ್ರನು ಯಥಾರ್ಥವಾಗಿ ಮೇಯಿಸುವವನಾಗಿದ್ದನು. ഒരു നല്ല ഇടയന്റെ ഗുണത്തെ പറ്റി 23 സങ്കീർത്തനം 1 വചനം പറയുന്നുണ്ട്. ഒള്ളയ കുറുബന കുറിത്താകി 23 കീർത്തന 1 വാക്യത്തിൽ നാം നോടുത്തേവെ. ആ എനിക്കൊന്നിനും കുറവുണ്ടാകിയില്ല, പച്ചയായ പുൽത്തകിടിയിൽ അവിടുന്ന് എനിക്ക് വിശ്രമം അരുളുന്നു, പ്രശാന്തമായ ജലാശയത്തിലേക്ക് അവിടുന്ന് എന്നെ നയിക്കുന്നു. 23 കീർത്തന ഭാഗത്തിൽ നോടുത്തേവെ. ಅಲ್ಲಿ ಯಹೋವನನ್ನ ಕುರುಬನು ಕೊರತೆ ಪಡನು, ಆತನು ಹಸುರುಗಾವಲು ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಅಪ್ಪೋ ಪಚ್ಚೆಯಾಯ ಪುಲ್ಪುರಂಗಳಿ ಆಡುಗ ವಿಶ್ರಮಿಕ್ಕುನು ಎನ್ನಾನ ಅವಡೆ ಎಳೆದಿರಿಕ್ಕುನದು. ಅಲ್ಲಿ ಬರೆಯಲ್ಪಟ್ಟಿರುವಂತದ್ದು ಹಸುರುಗಾವಲುಗಳಲ್ಲಿ ಕುರಿಗಳು ವಿಶ್ರಾಂತಿಯನ್ನ ಪಡೆದುಕೊಳ್ಳುತ್ತಿದ್ದಾವೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಒರಿಕಲೂ പച്ചപ്പുൽപ്പുറങ്ങളിൽ ആട് ചെന്ന് കിടക്കുക എളുപ്പമുള്ള കാര്യമല്ല. നാവ് ഖണ്ഡിതവാഗലും യോചന മാതാദ്രെ ഒന്ന് ഹസിരാദന്ത ഉല്ലിന ഗാവലല്ലി കുരികളു എഷ്ടു മാത്രക്കു പോകി അല്ലി മലകുതക്ക സാധ്യത കടിമ. ആ പച്ചപ്പുല്ല് കണ്ടു കഴിഞ്ഞാൽ ആടുകൾ അവിടെ കിടക്കുകയല്ല, അത് എത്ര തിന്നാൻ പറ്റുന്ന അത്രയും തിന്നാനാണ് അവ ശ്രമിക്കുക. കുരികളു ഒന്ന് ഹസിരാദന്ത ഉല്ലെന്ന കണ്ടരെ അത് എഷ്ടു തിന്നുതക്ക സാധ്യവാകുന്നതോ അഷ്ടര മട്ടക്ക് അതൊന്ന് തിന്നുതൊക്കെ പ്രയത്നം മാടുത്തവേ. ആ ഇവിടെ പറയാണ് പുൽപ്പുറങ്ങളിൽ ആടുകളെ വിശ്രമിപ്പിക്കുന്നു ഇടയൻ. ഇല്ലി ഈ കുർബന കുറിത്താകി നാം നോടുവാക അസിരു ഗാവലുകളിൽ ഈ കുരികളു വിശ്രാന്തിയെന്ന് പടുത്തുകൊള്ളുത്തിദ്ദാവ് എന്നതായി നാം നോടുത്തേവെ. അതിന്റെ അർത്ഥം ഇതാണ്, ഈ ആടുകൾക്ക് വയറ് നിറയെ കഴിക്കാനുള്ളത് ആ ഇടയൻ ಕೊಡುತ್ತು ಕಳಿಞ್ಞು, ಇನಿ ಅವ ಕಿಡಕೆಯಾಣ. ಅದರ ಅರ್ಥ ಇದಾಗಿದೆ, ಆ ಕುರಿಗಳಿಗೆ ಬೇಕಾದಷ್ಟು ಆಹಾರವು ಕೊಟ್ಟು ಆ ಕುರಿಗಳ ಹೊಟ್ಟೆಯನ್ನ ತುಂಬಿದೆ. ಆ ಕುರಿಗಳ ಹೊಟ್ಟೆ ತುಂಬಿರುವುದರಿಂದ ಈಗ ಆ ಹಸಿರುಗಾವಲುಗಳಲ್ಲಿ ಆ ಕುರಿಗಳು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾ ಇದೆ. ಇನಿ ಆಡುಗಳು ಪಶು ಅಂಗನೆಯುಳ್ಳ ನಾಲ್ಕಾಲಿಗಳೆಲ್ಲ ಈ ಭಕ್ಷಣ ಪುಲ್ಲ ಕಂಡು ಕಳಿಂಜಾ ಒಟ್ಟೆಯಡಿಕ್ ಅವ ಅದ ಓಡಿ ನಡೆದು ತಿನ್ನು. ಇಲ್ಲಿ ನಾವು ನೋಡಿದರೆ ಹಸುಗಳಾಗಿರ್ಬೋದು ಕುರಿಗಳಾಗಿರ್ಬೋದು ಹುಲ್ಲನ್ನ ಹಸಿರನ್ನ ಕಂಡಂತ ಸಂದರ್ಭದಲ್ಲಿ ಅವು ಒಂದೇ ಬಾರಿ ಅದನ್ನೆಲ್ಲ ಸೇವಿಸಿಕೊಂಡು ಹೊಟ್ಟೆಯನ್ನ ತುಂಬಿಸಿಕೊಳ್ಳೋದಕ್ಕೆ ಅದು ಆತುರ ಪಡುವಂತದ್ದನ್ನ ನಾವು ನೋಡುತ್ತೇವೆ. ಅದಿನ ಶೇಷಂ ವಯರ್ ನಿರಂಜಿ ಕಳಿಯುಂಬೋ ಅವ ಎವಡೆಂಗಿಲೂ ಹೋಗಿ ಕಿಡನ್ನ ಅದು ಅಯವಿರಕ್ಕುನ್ನದು ಕಾಣಾನ್ ಪಟ್ಟು. ನಾವು ಅಲ್ಲಿ ನೋಡುತ್ತೇವೆ, ಅದರ ನಂತರ ಹೊಟ್ಟೆಯನ್ನ ತುಂಬಿದ ನಂತರ
ಆ ಹಸುಗಳು ಹೊಟ್ಟೆಯನ್ನ ತುಂಬಿ ಆ ಎಲ್ಲಾದರೂ ಒಂದು ಸ್ಥಳವನ್ನ ನೋಡಿಕೊಂಡು ಆ ಸ್ಥಳದಲ್ಲಿ ವಿಶ್ರಾಂತಿ ಪಡೆದುಕೊಂಡು ಆ ಸೇವಿಸಿದಂತ ಆಹಾರವನ್ನ ಮೆಲುಕು ಹಾಕುತ್ತನ್ನ ನಾವು ನೋಡುತ್ತೇವೆ. ಅಪ್ಪೋ ಆದ್ಯಂ ಕಳಿಕ್ಕುವ ಸಮಯತ್ತು ಅದು ಚವಕ್ಕಾದೆಯಾಣ ಅವ ವಿಳುಂಗುನ್ನದ ಪಿನ್ನೀಡ್ ಸಮಯಮೆಡುತ್ತ ಅದು ಕೊರೆಶೆ ಕೊರೆಶೆ ವಾಯಿಲೇಕ್ಕೆ ತಿರುಗೆ ಕೊಂಡು ವನ್ನ ಅದು ಚವಚ್ಚರಚಾಣ ಅವ ವೀಂಡು ಅದು ಇರಕ್ಕುನ್ನದ. ಅಲ್ಲಿ ನಾವು ನೋಡುತ್ತೇವೆ ಪ್ರಾರಂಭವಾಗಿ ಹಸುಗಳು ಅಥವಾ ಕುರಿಗಳು ಈ ಹುಲ್ಲನ್ನ ಸೇವಿಸುವಂತ ಸಂದರ್ಭದಲ್ಲಿ ಅದು ಅಗೆಯದೇನೆ ಹಾಗೆಯೇ ಈ ಹುಲ್ಲುಗಳನ್ನ ನುಂಗಿ ಬಿಡುವಂತದ್ದಾಗಿದೆ. ಮತ್ತೆ ಅದು ಮೆಲುಕು ಹಾಕುವಂತ ಸಂದರ್ಭದಲ್ಲಿ ಮತ್ತು ಈ ಎಲ್ಲಾ ಹುಲ್ಲುಗಳನ್ನ ಸರಿಯಾದ ರೀತಿಯಲ್ಲಿ ಅದು ಬಾಯಲ್ಲಿ ಅಗದು ಅಗದು ಸ್ವಲ್ಪ ಸ್ವಲ್ಪವಾಗಿ ಅವು ಹೊಟ್ಟೆ ಒಳಗೆ ಅದು ಬಿಡುವಂತದ್ದನ್ನ ನಾವು ನೋಡುತ್ತೇವೆ. ಇದು ತನ್ನೆಯಾಣ ದೈವತ್ತಿಂಡೆ ಆಡುಗಳಾಯ ನಮ್ಮ ಓರೋರುತ್ತರೂ ಚೆಯ್ಯೇಂಡದು. ಇದಾಗಿದೆ ದೇವರ ಕುರಿಮರಿಗಳಾಗಿರುವಂತಹ ನಾನು ಮತ್ತು ನಾವುಗಳು ಮಾಡಬೇಕಾದ ಕಾರ್ಯ. ವಚನಂ ನಮ್ಮ ಒರುಪಾಡು ವಾಯಿಕೆಯೂ ಪಡಿಕೆಯೂ ಕ್ಲಾಸ್ಗ ಕೇಳ್ಕೆಯೂ ವೇಣು. ನಾವು ದೇವರ ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಅನೇಕ ವಾಕ್ಯಗಳನ್ನ ಕಲಿಯುವವರು ಕೇಳಿಸುವವರು ಆಗಿರಬೇಕು. ಮಾತ್ರವಲ್ಲ ಆ ವಾಕ್ಯಗಳನ್ನ ಯಾವಾಗಲೂ ನಾವು ಓದುವವರು ಧ್ಯಾನಿಸುವವರು ಕೂಡ ಆಗಿರಬೇಕು. ಅಂಗನೆ ಕೇಟ್ ಕೇಟ ಕಾರ್ಯಗಳು ಪಿನ್ನೀಡ್ ನಮ್ಮ ಒಟ್ಟಕ್ಕಿರುನ್ನ ಧ್ಯಾನಿಚ್ ಅದಿಲೆ ದೈವಿಕ ಆಲೋಚನೆಗಳು ಮನಸ್ಸಿಲಾಕೇಂಡದಾನ. ನಾವು ಕೇಳಿದಂತ ವಾಕ್ಯಗಳನ್ನ ಅದು ಕೇಳಿಸಿಕೊಂಡು ಅದರ ನಂತರ ಆ ಕೇಳಿಸಿದಂತ ವಾಕ್ಯಗಳನ್ನ ಧ್ಯಾನ ಮಾಡಿಕೊಂಡು ಅದರಲ್ಲಿರುವಂತ ಆತ್ಮಿಕವಾದ ಸತ್ಯಗಳನ್ನ ನಾವು ಅಳವಡಿಸಿಕೊಂಡು ಆತ್ಮಿಕ ಬೆಳವಣಿಗೆಯನ್ನ ನಾವು ಹೊಂದುವರಾಗಿರಬೇಕು. ಅಂಗನೆಯಾಣ ನಮ್ಮ ಆತ್ಮೀಕವಾಗಿ ವಳರುನ್ನದು. ಅದೇ ರೀತಿಯಾಗಿ ನಾವು ಆತ್ಮಿಕವಾಗಿ ಬೆಳೆಯುವಂತವರಾಗಿದ್ದೇವೆ. ಓಕೆ, ಅಪ್ಪ ಇವಡೆ ಪರಯನದು ವಿಶ್ವಾಸಿಗಳೇ ವಚನತಿಲ್ ಉರಪ್ಪಿಕಣಂ ಎನ್ನುಳ್ಳದಾನ. ಇಲ್ಲಿ ನಾವು ನೋಡುವಂತದ್ದು ವಿಶ್ವಾಸಿಗಳನ್ನ ದೇವರ ವಾಕ್ಯದಲ್ಲಿ ದೃಢಪಡಿಸಬೇಕು ಎಂಬುದಾಗಿ. ಅದನ್ನ ಪೌಲೋಸ್ ಇವಡೆ ಪರಯಾನೊರು ಪ್ರತ್ಯೇಕ ಕಾರಣಮುಂಡು. ಆದರೆ ಪೌಲನು ಈ ಸಂದರ್ಭದಲ್ಲಿ ಈ ಮಾತನ್ನ ಇಲ್ಲಿ ಹೇಳುವುದಕ್ಕೆ ವಿಶೇಷವಾದ ಒಂದು ಕಾರಣ ಉಂಟು. ವಚನತಿಲ್ ಪರಿಜ್ಞಾನಂ ನೇಡಿಯಿಲ್ಲೆಂಗಿ ಈ ವಿಶ್ವಾಸಿಗಳೆಲ್ಲಾ ತೆಟ್ಟಿಪೋಗಾನ್ ಸಾಧ್ಯತೆಯುಂಟು. ಅದಕ್ಕೆ ಪೌಲನು ಈ ಒಂದು ಸಂದರ್ಭದಲ್ಲಿ ಹೇಳುವುದಕ್ಕೆ ಇರುವಂತ ಒಂದನೇದ ಕಾರಣ, ಈ ದೇವರ ವಾಕ್ಯದಲ್ಲಿ ಆತ್ಮೀಕವಾಗಿ ಬೆಳೆಯದೆ ಹೋದರೆ ವಿಶ್ವಾಸಿಗಳು ದಾರಿ ತಪ್ಪುವುದಕ್ಕೆ ಸಾಧ್ಯತೆ ಉಂಟು. ಅದನ್ನ 30 ವಾಕ್ಯತ್ತಿ ಪೌಲೋಸ್ ಪರಯುನ್ನು, ಞಾ ಪೋಯದಿನ ಶೇಷಂ ಕೊಡಿಯ ಚೆನ್ನಾಯ್ಕ ನಿಂಗಳೂಡೆ ಇಡೆಯಲೇಕೆ ಕಡಕುಂ. 30 ವಾಕ್ಯದಲ್ಲಿ ಅಲ್ಲಿ ಪೌಲನು ಹೇಳುವಂತದ್ದು ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಅಲ್ಲಿ ನಾವು ನೋಡುತ್ತೇವೆ 29 ವಾಕ್ಯದಲ್ಲಿ, ಇಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವರು ನಿಂಗಳೆ ವಲಿಚ್ಚಡಚ್ಚಿಕೊಂಡು ಹೋಗು. ಅವರು ನಿಮ್ಮ ಅಲ್ಲಿ ನಾವು ನೋಡುತ್ತೇವೆ ಅವರು ನಿಮ್ ಆ ಹಿಂಡನ್ನು ಕನಿಕರಿಸುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅಪ್ಪೋ ಅವಿಡೆ ತೆಟ್ಟಾಯಿ ವಚನಂ ಪಠಿಪ್ಪಿಕ್ಕುವ ಆಳುಗಳೆ ವಿಳಿಚಿರಿಕ್ಕುನ್ನದು ಚೆನ್ನಾಯಿ ಎನ್ನಾನ. ಅಲ್ಲಿ ತಪ್ಪಾದ ದುರ್ಬೋಧನೆ ಮಾಡುವಂತವರನ್ನ ಕರೆದಿರುವಂತದ್ದು ತೋಳಗಳು ಎಂಬುದಾಗಿ. ಪೌಲೋಸ್ ಅವಿಡೆ ನಿನ್ನ ಎಫೆಸೋಸಿಲ್ ನಿನ್ನ ಹೋಯಿ ಕಳಿಞ್ಞ ಕುರಚು ನಾಳು ಕಳಿಯುಂಬೋ ತೆಟ್ಟಾಯ ಉಪದೇಶಂ ಪಠಿಪ್ಪಿಕ್ಕುವ ಆಳುಗ ನಿಂಗಳുടെ ഇടയിലേക്ക് വരുമെന്നാണ് പൗലോസ് പറഞ്ഞതിന്റെ ചുരുക്കം. ಅಲ್ಲಿ ಪೌಲನು ಹೇಳಿರುವಂತ ತಾತ್ಪರ್ಯ ಏನೆಂಬುದಾಗಿ ನೋಡುವಾಗ, ಎಫೆಸದಿಂದ ಪೌಲನು ಸ್ವಲ್ಪ ಕಾಲವಾದ ಮೇಲೆ ಅಲ್ಲಿಂದ ಹೋದ ನಂತರ ನಿಮ್ಮ ಮಧ್ಯದಲ್ಲಿ ತಪ್ಪಾದ ದುರ್ಬೋಧನೆ ಮಾಡುವವರು ಬರುತ್ತಾರೆ ಎಂಬುದಾಗಿ ಪೌಲನು ಈ ಮಾತುಗಳ ಮೂಲಕವಾಗಿ ಎಚ್ಚರಪಡಿಸುತ್ತಾ ಇದ್ದಾನೆ. ಕಳ್ಳನೋಟ್ ತಿರಿಚರಿಯುವಾನ್ ಒಂದು ಸಾಧಾರಣ ಮನುಷ್ಯನ ಪೆಟ್ಟನ್ನು ಸಾಧಿಕಿಲ್ಲ. ಅಲ್ಲಿ ನಾವು ನೋಡುತ್ತೇವೆ ಕಳ್ಳು ನೋಟನ್ನ ನಕಲಿ ನೋಟನ್ನ ಅದನ್ನ ಗುರುತು ಹಿಡಿಯೋದಕ್ಕೆ ಸಾಧಾರಣವಾಗಿ ಬೇಗನೆ ಒಬ್ಬ ವ್ಯಕ್ತಿಗೆ ಸಾಧ್ಯವಾಗುವುದಿಲ್ಲ. ಎನ್ನಾಲ್ ಪೆಟ್ಟನ್ನ ವಳರೆ ನೋಟುಗ ಕೈಕಾರ್ಯಂ ಚೆಯ್ಯುನ್ನ ವಲಿಯ ಬಿಸಿನೆಸ್ಗಾರ್ಕ್ ಬ್ಯಾಂಕಿಲೆ ಉದ್ಯೋಗಸ್ಥನ್ಮಾರ್ಕ್ ರೈಲ್ವೆ ಸ್ಟೇಷನ್ಲೆ ಜೋಲಿಕಾರ್ಕೆಲ್ಲಾ ಅದು ಪೆಟ್ಟನ್ನ ಮನಸ್ಸಿಲಾವು. ಆದ್ರೆ ಈ ಒಂದು ಬ್ಯಾಂಕಿನಲ್ಲಿ ಉದ್ಯೋಗ ಮಾಡುತ್ತಿರುವುದು ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡುತ್ತಿರುವವರು ಬಹಳಷ್ಟು ಹಣವನ್ನ ವಿನಿಯೋಗ ಮಾಡುತ್ತಿರುವಂತವರು ಒಂದು ವೇಳೆ ಈ ನಕಲಿ ನೋಟನ್ನ ಬೇಗನೆ ಅವರು ಗುರುತಿಸಿಕೊಳ್ಳುತ್ತಾರೆ. ಇದುಪೋಲೆ ದೈವ ಮಕ್ಕಳಾಗುವ ನಮ್ಮಕ್ಕೆ ತೆಟ್ಟಾಯ ಉಪದೇಶ ಕೇಳ್ಕೊಂಬೋ ಇದು ತೆಟ್ಟಾಣ ಮನಸ್ಸಿಲಾಗಣಮೆಂಗಿಲ್
നല്ലപോലെ നമ്മൾ വചനം പഠിച്ചിരിക്കണം. ഒന്നു വേള ഇതേ പ്രകാരമായി ദേവര മക്കളാകിരുവന്ത നാനു മറ്റു നാവുകളു ദേവര വാക്യവന്ന കേളുവന്ത സന്ദർഭത്തിൽ ആ ഒരു നക്കലിയാദന്ത തപ്പാത ദുർബോധനയെന്ന തിളുകൊള്ളബേക്കാദ്രെ ನಾವು ದೇವರ ವಾಕ್ಯದಲ್ಲಿ ಆತ್ಮೀಕವಾಗಿ ಬೆಳೆದವರಾಗಿರಬೇಕು, ನಾವು ಆತ್ಮೀಕವಾಗಿ ಬೆಳವಣಿಗೆ ಹೊಂದಿದವರಾಗಿರಬೇಕು. ಅಪ್ಪೋ ವಚನಂ ಸರಿಯಾಗಿ ಪಡಿಕಾತ ಆಳುಗಳಿಗೆ ದುರುಪದೇಶಂ ಕೇಟಾಲ್ ಒರಿಕಲು ಮನಸ್ಸಿಲಾಗಿಲ್ಲ, ಅವರು ಅದಂಗ ವಿಶ್ವಸಿಕ್ಕ. ಆದರೆ ದೇವರ ವಾಕ್ಯವನ್ನ ಕಲಿಯದೇ ಇರುವಂತವರು, ಧ್ಯಾನ ಮಾಡಿಕೊಳ್ಳದೆ ಇರುವವರು, ಅದರಲ್ಲಿ ಆತ್ಮೀಕವಾಗಿ ಬೆಳೆಯದೇ ಇರುವಂತವರು ಈ ದುರ್ಬೋಧನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಆ ದುರ್ಬೋಧನೆಯನ್ನ ಹಾಗೆ ಅವರು ನಂಬಿಕೊಳ್ಳುತ್ತಾರೆ. അപ്പോ അതിന് ഇവിടെ പൗലോസ് ഉത്തരി പറഞ്ഞിരിക്കുന്ന വാക്ക് അവരെ ചെന്നായിക്കളെന്നാണ്. അതെ പൗലനു ഈ ദുർബോധകര വിഷയത്തിൽ അവരെ ഹെസറന്ന കരതിരുവന്തത് തോളുകളു എന്നതായി. ആ ചെന്നായിക്കൾ എങ്ങനെയാണ് വിശ്വാസികളുടെ അടുക്കലേക്ക് വരിക? ആ തോളുകളു ഏകെ ആ കുരികള മധ്യത്തെ വിശ്വാസികള മധ്യക്ക് അവർ ബർവരായിരുത്താരെ. ഒരു ആടിന്റെ അടുക്കലേക്ക് ചെന്നായി വരുന്നത് ദൂരെ നിന്ന് കണ്ടാൽ ആ ആട് ജീവനും കൊണ്ടോടും. ആദരെ ഒന്ന് കുരിയ ബളികെ ഒന്ന് തോളവു ബരുവുതെന്ന ആ കുരിയു ദൂരദിന്തലേ നോടിദരെ ആ കുരിയു പ്രാണഭയവദിന്ത അത് ഓടി പോകുന്നതായിരുത്തെ. എന്നാൽ ഈ ദുരുപദേശം പഠിപ്പിക്കുന്ന ആളുകൾ എങ്ങനെയാണ് വരിക എന്ന് കർത്താവ് പറഞ്ഞിട്ടുണ്ട്. ആദരെ ഈ ദുർബോധക്കരു യാവ രീതിയായി ബരുത്താരെമ്പതായി കർത്തനു ഹേളിതാനെ. മത്തായിയുടെ സുവിശേഷം 7:15 മത്തായിനു പറഞ്ഞ സുവാർത്ത 7:15 കള്ളപ്രവാചകന്മാരെ സൂക്ഷിച്ചുകൊള്ളുവിൻ, അവർ ആടുകളുടെ വേഷം പൂണ്ട് നിങ്ങളുടെ അടുക്കൽ വരും. അല്ലെ നാവ് നോടത്തേവേ 7:15 നാവ് ഈഗ ഓതുത്തേവേ സൊള്ളു പ്രവാദികളെ വിഷയത്തിൽ എച്ചരവാഗിരി, അവരു കുരി വേഷം ആക്കിക്കൊണ്ട് നിമ്മ ബളികെ ബരുത്താരെ. അടുത്ത വാചകം കൂടി വായിച്ചോ. അകമേ അവർ കടിച്ചു കീറുന്ന ചെന്നായ്ക്കളാണ്. ആദരെ ഒളകെ നോടിതരെ അവരു ഇടുക്കൊണ്ടു പോകുവ തോളകളെ. ഓക്കെ, അപ്പോ ഈ ദുരുപദേശം അല്ലെങ്കിൽ ദൈവവചനത്തിന് വിരുദ്ധമായി പഠിപ്പിക്കുന്ന ആളുകൾ വളരെ ക്രൂരന്മാരായിട്ടോ ഭയപ്പെടുത്തുന്നവരായിട്ടോ അല്ല നമ്മുടെ ഇടയിൽ വരിക. ആദരെ ഈ ദേവര വാക്യവെന്ന ദുരുപദേശം മാടുവന്തവരു ನಮಗೆ ಭಯವನ್ನ ಪಡಿಸುವಂತ ಕ್ರೂರವಾದ ಕೃತ್ಯಗಳ ಮೂಲಕವಾಗಿ ನಮ್ಮ ಬಳಿಗೆ ಅವರು ಬರುವವರಾಗಿರುವುದಿಲ್ಲ. ಅವರು ವಳರೆ ಸ್ನೇಹತಿಲೂ ತಾಳ್ಮೆಯಲ್ಲೂ ವಿನಯತಿಲೂ ವನ್ನಾನ ನಮ್ಮಳೆ ಈ ಅವರുടെ ಆಶಯಗಳು ಪ್ರಜರಿಪಿಚ್ಚು ತೆಟ್ಟಿಕಾ. ಅವರು ಬಹಳ ಪ್ರೀತಿಯಿಂದ ತಾಳ್ಮೆಯಿಂದ ಸಹನೆಯಿಂದ ಬಂದು ಅವರು ಸೇರಿಕೊಂಡು ಅವರು ದುರುಪದೇಶ ಮಾಡಿ ಅವರು ದಾರಿ ತಪ್ಪಿಸುವವರಾಗಿರುತ್ತಾರೆ. ಒಂದು ಪಕ್ಷೆ ಒಂದು ತೆಟ್ಟಾಯ ಉಪದೇಶಂ അവര് വ്യാപകമായി പഠിപ്പിച്ചു കഴിഞ്ഞാൽ സത്യം പറയുന്ന ആളുകൾ ചിലപ്പോ കുറച്ചു പേരെ ഉണ്ടാവുള്ളൂ. ആദരെ ഒന്ന് ദുരുപദേശവും വ്യാപകവാദ രീതിയല്ലി അവർ കലിസുത്താ ബന്ദരെ സത്യ ഏഴുവന്തവരു കടിമ ആകുത്താരെ, അവരുടെ സംഖ്യ കടിമ ആകുത്തതെ. അപ്പൊ ലോകത്തിന്റെ മുമ്പിൽ അത് തിരിഞ്ഞു വരും. അത് ലോകത രീതിയല്ലി അത് തിരികെ ബരുവന്തതായിരുത്തതെ. അതായത് കൂടുതൽ ആളുകൾ വിശ്വസിക്കുന്നതാണ് ശരിയെന്ന് ആളുകൾ വിചാരിക്കുകയും കുറച്ചു പേര് മാത്രം വിശ്വസിക്കുന്നത് തെറ്റാണെന്ന് ധരിക്കുകയും ചെയ്യാൻ സാധ്യതയുണ്ട്. അതൊരു ലോകത വിഷയത്തിൽ ബറുവാക ബഹളഷ്ടു ജന നമ്പുവന്തതു ഇമ്പാലിസുവന്തതു അത് സത്യമായിരുത്തത്. അതിന് സ്വല്പ ജന നമ്പുവന്തത് അത് സുള്ളാകിരുത്തെ അന്ത ഒരു രീതിയല്ലി ലോകത രീതിയല്ലി ആ രീതിയാദന്ത ഒരു ഭാവന ജനരല്ലി ബരുവന്തതായിരുത്തത്. നമ്മുടെ സംസ്ഥാന സർക്കാരുകൾക്ക് ഏറ്റവും കൂടുതൽ വരുമാനം ഉണ്ടാക്കി കൊടുക്കുന്നത് മദ്യമാണ്. ನಮ್ಮ ಈ ಒಂದು ರಾಜ್ಯದಲ್ಲಿ ನೋಡಬೇಕಾದ್ರೆ ಸರ್ಕಾರಕ್ಕೆ ಬಹಳಷ್ಟು ಆದಾಯವನ್ನ ಗಳಿಸಿಕೊಡುವಂತದ್ದು ಮದ್ಯಪಾನವಾಗಿದೆ. ಕೋಡಿಕಣಕ್ಕಿನ ರೂಪಾಯಿಯಾನ ಸರ್ಕಾರಿನ ಒಂದು ವರ್ಷ ಮದ್ಯತ್ತಿಂದೆ ವಿಲ್ಪನೆಯಿಲ್ ನಿನ್ನ ಲಭಿಕನದು. ಕೋಟ್ಯಾಂತರ ರೂಪಾಯಿ ಹಣವು ಈ ಸರ್ಕಾರಕ್ಕೆ ಒಂದು ವರ್ಷದಲ್ಲಿ ಅವರು ಲಾಭವನ್ನ ಈ ಮದ್ಯದ ಮೂಲಕವಾಗಿ ಪಡೆದುಕೊಳ್ಳುವರಾಗಿರುತ್ತಾರೆ. ಅದಕೊಂಡು ಲಕ್ಷಕಣಕ್ಕಿನ ಆಳುಗಳು ಮದ್ಯಪಾನಿಗಳಾನ ನಮ್ಮ ರಾಜ್ಯದ. ಆದುದರಿಂದ ಏನು ಸಂಭವಿಸುತ್ತೆ ಎಂಬುದಾಗಿ ನೋಡುವಾಗ ಲಕ್ಷಾಂತರ ಜನರು ಇವತ್ತು ಅವರು ಮದ್ಯಪಾನ ಮಾಡುವವರಾಗಿದ್ದಾರೆ. ಅಪ್ಪೋ ಕಳ್ಳು ಕುಡಿಕಾತ್ತವರ್ ಮದ್ಯಪಿಕಾತ್ತವರ್ ವಳರೆ ಚುರುಕೇ ಉಳ್ಳು. ಆದ್ರೆ ನೋಡಬೇಕಾದ್ರೆ ಮದ್ಯಪಾನ ಮಾಡದೇ ಇರುವಂತವರು ಬಹಳಷ್ಟು ಕಡಿಮೆ ಎಣಿಕೆಯಲ್ಲಿದ್ದಾರೆ. ಅದುಕೊಂಡ್ ಮದ್ಯಪಾನಿಗಳಾನು ಸರಿ, ಕಳ್ಳು ಕುಡಿಕಾತ್ತವರ್ ಸರಿಯಲ್ಲ ಎಂದ ವರಿಗೆ ಇಲ್ಲ. ಆದುದರಿಂದ ಮದ್ಯಪಾನ ಮಾಡುವಂತವರು ಸರಿ ಇದ್ದಾರೆ,
ಮದ್ಯಪಾನ ಮಾಡದೇ ಇರುವಂತವರು ಸರಿ ಇಲ್ಲ ಎಂಬಂತ ಒಂದು ಅರ್ಥದಲ್ಲಿ ಬರುವುದಿಲ್ಲ. ಇದಾನ ಇನ್ನು ಕ್ರಿಸ್ತೀಯ ಗೋಳತ್ತಿಲ್ ಸಂಭವಿಸಿಕೊಂಡಿರಿಕನು. ಇದಾಗಿದೆ ಇವತ್ತು ಕ್ರಿಸ್ತೀಯ ಜೀವಿತದಲ್ಲಿ ಸಂಭವಿಸುವಂತಾನೆ ಆ ಒಂದು ಸತ್ಯಾಂಶ. ಕೂಡುದ ಆಳುಗಳು ವಚನ ತೆಟ್ಟಾಯಿ ಪಡಿಕ್ಕುವವರೂ ಪಡಿಪ್ಪಿಕ್ಕುವವರೂ ಮನಸ್ಸಿಲಾಕಿರಿಕ್ಕುವವರುಮಾಣ. ಇವತ್ತು ಬಹಳಷ್ಟು ಜನರು ದೇವರ ವಾಕ್ಯವನ್ನು ತಪ್ಪಾದ ರೀತಿಯಲ್ಲಿ ಅರ್ಥೈಸಿಕೊಂಡು, ತಪ್ಪಾದ ರೀತಿಯಲ್ಲಿ ಕಲಿಸಿಕೊಂಡು, ತಪ್ಪಾದ ರೀತಿಯಲ್ಲಿ ಇವತ್ತು ಅರ್ಥ ಮಾಡಿಕೊಂಡು ಅನೇಕರು ಅದನ್ನು ಹಿಂಬಾಲಿಸುವವರ ಒಂದು ದೊಡ್ಡ ಗುಂಪಿದೆ. ಆರೆಂಗಿಲು ಒರಾ ಸತ್ಯಂ ಪರಯಾ ಪೋಯಾಲ್ ಅವರು ಪರಯನದು ಭೂರಿಪಕ್ಷಂ ಆಳುಗಳು ಇದಲ್ಲೇ ವಿಶ್ವಸಿಕ್ಕುವೆ ಅದೊಂದು ನೀವು ಪರಯನದು ತೆಟ್ಟಾ. ಆದ್ದರಿಂದ ಅವರಲ್ಲಿ ಈ ವಿಷಯಗಳನ್ನ ಮಾತನಾಡಿದ ಸಂದರ್ಭದಲ್ಲಿ ಹೇಳುತ್ತಾರೆ, ಎಲ್ಲರೂ ಕೂಡ ಬಹಳಷ್ಟು ದೊಡ್ಡ ಗುಂಪು ಇದೇ ಒಂದು ಸಿದ್ಧಾಂತವನ್ನ ದೇವರ ವಾಕ್ಯವನ್ನ ನಂಬುತ್ತಾ ಅನುಸರಿಸುತ್ತಾ ಬರುತ್ತಿದ್ದಾರಲ್ಲ, ಅದೇ ಅದಲ್ವ ಸರಿ ಎಂಬುದಾಗಿ ಪ್ರಶ್ನೆ ಮಾಡುತ್ತಾರೆ. ಅಂಗನೆಯಾಣೆಂಗಿಲ್ ನಮ್ಮ ಕರ್ತಾವಿನಾನು ತೆಟ್ಟಿಯದ. ಕಾರಣ ಕರ್ತಾವು ಮೂನ್ನರ ಕೊಲ್ಲಂ ಪ್ರಸಂಗಿಚ್ಚು ನಡೆದಿಟ್ಟು 11 ಪೇರೇ ಗಿಟ್ಟಿಯುಳ್ಳು. ಆದ್ದರಿಂದ ನಮ್ಮ ಕರ್ತನಿಗೆ ತಪ್ಪಾಗಿದೆಯಾ ಎಂಬುದಾಗಿ ನಾವು ಯೋಚಿಸಬೇಕಾಗುತ್ತೆ. ಯಾಕಂದ್ರೆ 3.5 ವರ್ಷಗಳ ಕಾಲ ನಮ್ಮ ಕರ್ತನು ಸ್ವಾರ್ಥೆಯ ಸೇವೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕರ್ತನಿಗೆ 12 ಜನ ಮಾತ್ರ ಸಿಕ್ಕಿದ್ದು. ಅಪ್ಪ ಅದೊಂದು ಕರ್ತಾವಿನ ಉಪದೇಶ ತೆಟ್ಟು ಯಹೂದನ್ಮಾರುಡ ಪಠನ ಶರಿಯುಮಾಣನ್ನು ನಮ್ಮ ಸಮ್ಮತಿಸಿ ಕೊಡ್ಕೊಂಡು ವರು. ಒಂದು ವೇಳೆ ಇದೇ ರೀತಿ ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ ಕರ್ತನ ಉಪದೇಶವು ತಪ್ಪು, ಯಹೂದ್ಯರು ಹೇಳಿದಂತೂ ಸರಿ ಎಂಬುದಾಗಿ ನಾವು ನಂಬಬೇಕಾಗುತ್ತದೆ. ಎನ್ನಾಲ್ ಮತ್ತಾಯಿ 7 ಕರ್ತಾವು ಪರಂಜು ಈ ಲೋಕತ್ತಿಂಡೆ ವಳಿ ವಿಶಾಲಮಾನ ಅದಿಲೆ ಅನೇಕ ಸಂಚರಿಕ್ಕುನು. ಇಲ್ಲಿ ನಾವು ನೋಡುತ್ತೇವೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತಾನೇ ಹೇಳಿರುವಂತದ್ದು 7:13 ನಾವು ನೋಡುತ್ತೇವೆ, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗ್ರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು ಎಂಬುದಾಗಿ ನಮ್ಮ ಕರ್ತನು ಹೇಳಿದ್ದಾನೆ. ಈ ಲೋಕತ್ತಿಂಡೆ ವಳಿ ವಿಶಾಲವೂ ಅದಿಲೆ ಸಂಚರಿಕ್ಕುವ ಅನೇಕರು. ಈ ಲೋಕದ ಒಂದು ದಾರಿಯು ವಿಶಾಲವಾಗಿದೆ, ಅದರಲ್ಲಿ ಸಂಚರಿಸುವಂತಹ ಜನರು ಬಹಳ ದೊಡ್ಡ ಗುಂಪು ಜನರು ಸಂಚರಿಸುತ್ತಾರೆ. ಎಂದೆ ವಳಿ ಇಡುಕಮುಳ್ಳದು ಞೆರುಕಮುಳ್ಳದು ಅದು ಕಂಡೆತ್ತುವವರ್ ಚುರುಕಂ. ನನ್ನ ದಾರಿಯು ಇಕ್ಕಟ್ಟು ಬಿಕ್ಕಟ್ಟಾಗಿದೆ, ಅದರಲ್ಲಿ ಸಂಚರಿಸುವವರು ಒಳಗೆ ಬರುವವರು ಸ್ವಲ್ಪ ಜನ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಓಕೆ, ಅಪ್ಪ ಕರ್ತಾವಿಂದ ಪಕ್ಷತ್ ಸತ್ಯತ್ತಿಂಡ ಪಕ್ಷತ್ ಎಪ್ಪಳೂ ಆಳುಗ ಕುರವಾಯಿರಿಕ್ಕು. ಕರ್ತನ ಪಕ್ಷದಲ್ಲಿ ಸತ್ಯದ ಮಾರ್ಗದಲ್ಲಿ ಯಾವಾಗಲೂ ಕೂಡ ಜನರು ಬಹಳಷ್ಟು ಕಡಿಮೆ ಇರುತ್ತಾರೆ. ಅದೊಂದು ನಮ್ಮ ವಚನಂ ಸರಿಯಾಗಿ ಮನಸ್ಸಿಲಾಕಿರಿಕೊಂಡದು ಅತ್ಯವಶ್ಯಮಾಣ. ಆದುದರಿಂದ ನಾವು ದೇವರ ವಾಕ್ಯವನ್ನು ಸ್ಪಷ್ಟವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರುವುದು ಬಹಳ ಅವಶ್ಯವಾದ ಕಾರ್ಯವಾಗಿದೆ. ಇನ್ನು ಲೋಕತ್ತಿಲ್ ಕೂಡುದ ಆಳುಗ ವಚನಂ ತೆಟ್ಟಾಯಾಣ ಪಡಿಪ್ಪಿಕ್ಕುವುದು ಎಂದು ಞಾನ್ ಪರಂಜು. ಇವತ್ತು ಲೋಕದಲ್ಲಿ ಅನೇಕರು ಕೂಡ ಬಹಳಷ್ಟು ಜನರು ದೇವರ ವಾಕ್ಯವನ್ನು ತಪ್ಪಾಗಿ ಕಲಿಸುತ್ತಿದ್ದಾರೆ ಎಂಬುದಾಗಿ ನಾನು ಹೇಳಿದ್ದೆ. ಅದನ್ನೇ ಒಂದು ತೆಳಿವು ನಾನು ಪರಂಜರಾ. ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ನಾನು ಹೇಳುತ್ತೇನೆ. ಎಲ್ಲರೂ ಸತ್ಯಮಾನ ಪಡಿಪ್ಪಿಕ್ಕುವುದೆಂಗಿ ಇನ್ನು ಲೋಕತ್ತೆ ಒರೊಟ್ಟ ಸಭ ಮದಿ. ಆದ್ರೆ ಎಲ್ಲರೂ ಕೂಡ ಅದಕ್ಕೆ ಒಂದು ಉದಾಹರಣೆಯನ್ನು ನಾನು ಈಗ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಎಲ್ಲರೂ ಸತ್ಯವನ್ನೇ ಹೇಳುವುದಾಗಿದ್ದರೆ ಇವತ್ತು ಲೋಕದಲ್ಲಿ ಒಂದೇ ಒಂದು ಸಭೆ ಇರುತ್ತಾ ಇತ್ತು. ಒಂದೊಂದು ಬ್ರದರ್ ಸಭ ಅಲ್ಲಿ ಪಂದುಕೋಸ ಸಭ ಅಲ್ಲಿ ಬಾಪ್ಟಿಸ್ಟ್ ಸಭ, ಒಂದಲ್ಲಾದ್ರೆ ಬ್ರದರ್ನ್ ಸಭೆ, ಇಲ್ಲಾಂದ್ರೆ IPC ಸಭೆ, ಇಲ್ಲಾಂದ್ರೆ ಬ್ಯಾಪ್ಟಿಸ್ಟ್ ಸಭೆ, ಹೀಗೆ ಒಂದೇ ಒಂದು ಸಭೆ ಇರ್ತಾ ಇತ್ತು. ಇದೊಂದು ನಮ್ಮ ಇಂಡ್ಯಲ್ಲಿ ತಾನೆ 3000 ಸಭೆಗಳುಂಟು. ಅಪ್ಪ ಏದಾ ಸರಿ? ಆದ್ರೆ ನಮ್ಮ ಇಂಡ್ಯಾದಲ್ಲೇ ಇವತ್ತು 3000ಕ್ಕಿಂತ ಹೆಚ್ಚು ಸಭೆಗಳಿದೆ, ಆಗಿದ್ರೆ ಇದು ಯಾವ್ದು ಸರಿ? ಈ 3000 ಸಭೆಗಳ ಓರೋ ರೆಪ್ರೆಸೆಂಟೇಟಿವಿನ ಒಂದು ಒಂದು ಹಾಲ್ ಎಡ್ತು ಅವಡ ಡಿಸ್ಕಷನ್ ಇರ್ತಿಯಾಲ್ ಪಾರ್ಲಿಮೆಂಟಿ ನಡಕ್ಕನೇಕಾಳ ವಲಿಯ ಅಡಿ ಅವಡ ನಡಕ್ಕು. ಒಂದು ವೇಳೆ ಈ 3000 ಆ ಒಂದು ಸಭೆಗಳ ಸಭಾಪಾಲಕರನ್ನ ಸಭಾ ಹಿರಿಯರನ್ನ ಕರೆಸಿ ಒಂದು ಕಡೆ ಗುಂಪಾಗಿ ಸೇರಿಸಿಕೊಂಡು ಅಲ್ಲಿ ಚರ್ಚಾ ವಿಷಯಕ್ಕೋಸ್ಕರವಾಗಿ ಅಲ್ಲಿ ಮಾತುಕತೆ ನಡೆಸಿದರೆ ಒಂದು ವೇಳೆ ರಾಜಕೀಯದಲ್ಲಿ ಇದ್ದುದಕ್ಕಿಂತ ದೊಡ್ಡ ಸಮಸ್ಯೆಗಳು ಅಲ್ಲಿ ನಡೆಯುವಂತದಾಗಿದೆ. ಓಕೆ, ಅಪ್ಪ ಅದೊಂದು ಇನ್ನ ಅವರವ ಅವರವರ ಇಷ್ಟತ್ತಿನನುಸರಿಚಾನ ವಚನಂ ವ್ಯಾಖ್ಯಾನಿಕ್ಕುವುದು. ಇವತ್ತು ವಾಕ್ಯವನ್ನು ವ್ಯಾಖ್ಯಾನ ಮಾಡುವಂತವರು ಅವರವರ ಮನಸ್ಸಿಗೆ ಬಂದ ಹಾಗೆ ಇವತ್ತು ದೇವರ ವಾಕ್ಯವನ್ನ ವ್ಯಾಖ್ಯಾನ ಮಾಡುವವರಾಗಿದ್ದಾರೆ. ಅದೊಂದಾನ ಕರ್ತಾವು ಪರಂಜದು ಅವರ ಆಡುಗಳ ವೇಷತ್ತಿ ವನ್ನು ನಿಂಗಳೆ ಕಡಿಚು ಕೀರಿ ಕಳೆಯಂ. ಆದ್ದರಿಂದಲೇ ಕರ್ತನು ಹೇಳಿರುವಂತದ್ದು ಅವರು ಕುರಿಗಳ ವೇಷವನ್ನ ಹಾಕಿಕೊಂಡು ಬಂದು ನಿಮ್ಮನ್ನು ಅರಿದು ಬಿಡುತ್ತಾರೆ ಎಂಬುದಾಗಿ ಅಲ್ಲಿ ಕರ್ತನು ಹೇಳಿರುವಂತಹದರ ತಾತ್ಪರ್ಯ. ಮತ್ತಾಯಿ 10:16 ಕರ್ತಾವು ಪಿನ್ನೆಯಂ ಪರಯನುಂಡು ಞಾನ್ ನಿಂಗಳೆ ಚೆನ್ನಾಯಿಕಳುಡೆ ನಡುವಿಲೇಕ್ಕ ಅಯಕ್ಕುನು. ಮತ್ತಾಯನ ಬರೆದ ಸುವಾರ್ತೆ 10:16 ಕೂಡ ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಹೇಳುವವನಾಗಿದ್ದಾನೆ, ತೋಳಗಳ ನಡುವೆ ಕುರಿಗಳನ್ನ
ಹೋಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಪ್ಪೋ ಆಳುಗ ವಿಚಾರಿಕ್ಕಂ ಈ ಕರ್ತಾವಾಯ ಯೇಸು ಕ್ರಿಸ್ತು ಎಂದೊರು ಗುರುವಾನ ಸ್ವಂತ ಮಣಿಗಳೆ ಚೆನ್ನಾಯಿಗಳുടെ ಮುಂಬಲೇಕಾನ ಬಿಟ್ಟು ಕೊಡುತ್ತನದು ಜನಗಳು ಇವತ್ತು ತಿಳಿದುಕೊಳ್ಳಬೇಕಾದ ನಮ್ಮ ಕರ್ತನು ಎಂತ ಮನಸ್ಸು ಇದ್ದಾನೆ ಆತನು ಈ ಕ್ರೂರವಾದ ಪ್ರಾಣಿಯಾದಂತ ತೋಳಗಳ ಬಳಿಗೆ ಕುರಿಗಳನ್ನು ಕಳಿಸುವವನಾಗಿದ್ದಾನ ಎಂಬುದಾಗಿ ಜನರು ಚಿಂತಿಸಬಹುದು എന്നാൽ നമ്മുടെ കർത്താവ് പറഞ്ഞു ഞാൻ യഹൂദ ഗോത്രത്തിലെ സിംഹമാണ് ഞാൻ നിങ്ങളോട് കൂടെയുണ്ട് ആദരെ നമ്മ കർത്തനായ യേശു ക്രിസ്തുനു താനെ ഹേളിദ്ദാനെ നാനു യഹൂദ ഗോത്രദ സിംഹമാഗിദ്ദേനെ നാനു നിമ്മ സംഗട ഇദ്ദേനെ എന്നതായി നമ്മ കർത്തനു ഹേളുത്താനെ അപ്പൊ നമ്മോട് കൂടെ യഹൂദ ഗോത്രത്തിലെ സിംഹം ഉള്ളപ്പോൾ നമ്മൾ ചെന്നായ്ക്കളെ പേടിക്കേണ്ട കാര്യമില്ല നമ്മ ജൊതയിൽ യഹൂദ ഗോത്രദ സിംഹം ഇരുവാഗ നാവ് ഈ തോളകളിലേക്ക് ഭയപ്പെടബേക്കാത ആവശ്യകത ഇല്ല ആ ഈ ചെന്നായ്ക്കൾ എന്ന് പറയുന്നത് ദുരുപദേശക്കാരിയാണല്ലോ ഈ ഒന്ന് തോളകൾ എന്നതായി ഏഴുവന്തത്തു അത് ദുരുപദേശ ദുർബോധന വിഷയത്തിൽ ഏഴൽപ്പെട്ടത് ആ പൗലോസ് പറയുന്നത് ഞാൻ പോയതിന് ശേഷം ഈ ദുരുപദേശം പറയുന്ന ചെന്നായ്ക്കൾ നിങ്ങളുടെ ഇടയിലേക്ക് വരുമെന്നാണ് അല്ലെ പൗലന് ഏഴുവന്തത്തു നാല് ഓത നന്തര ഈ ദുർബോധക്കർ നിമ്മ ബളികെ ബരുത്താരെ എന്നതായി പൗലൻ എഴുതുന്നാണ് ഒന്ന് തിമത്യോസ് നാലാം അധ്യായത്തിന്റെ ഒന്ന് രണ്ട് വാക്യങ്ങളിൽ പൗലോസ് ഈ കാര്യം എഴുതിയിട്ടുണ്ട് ഒന്ന് തിമത്യോരിക്ക് ബർദ പത്രിക നാലക്കന അധ്യായത ഒന്ന് എരടു വാക്യങ്ങളിൽ അല്ലെ പൗലോന് ഈ ഒന്ന് അംശവന്ന അല്ലെ മാത്തനാടുവനാകിദ്ദാനെ ആ ഭാവി കാലത്ത് ചിലർ വ്യാജാത്മാക്കളെയും ഭൂതങ്ങളുടെ ഉപദേശത്തെയും ആശ്രയിച്ച് ബോഷ്കു പറയും അവർ സ്വന്തം മനസാക്ഷിയിൽ ചൂടുവച്ചവരായി വിവാഹം വിലക്കും അല്ലി നാവ് നോടുത്തേവെ അല്ലി നാവ് നോടുവന്തു ആദരെ മുന്തണ മുന്തണ ദിനങ്ങളിൽ കെലവരു വഞ്ചിസുവ ആത്മകള നുടികളിഗൂ ദൗവകള ബോധനകളിഗൂ ലക്ഷ കൊട്ടു ക്രിസ്ത നമ്പിക്കന്റെ ഭ്രഷ്ടരാകുവരെന്തു ദേവരാത്മനു സ്പഷ്ടവായി ഹേളുത്താനെ സുള്ളു ബോധക്കൊരു ബന്ധു സ്വന്ത മനസ്സിനുള്ളി അപരാധികളെമ്പ ബറയുള്ളവരാദരു താവ് നീതിവന്തരെന്തു തോർപ്പിച്ചുകൊണ്ടു അവരന്നു മരുളുകൊളിസി ಮದುವೆ ಆಗಬಾರದೆಂದು ಇಂತಿಂತ ಆಹಾರವನ್ನು ತಿನ್ನಬಾರದೆಂದು ಹೇಳುವರು ಎಂಬುದಾಗಿ ನೋಡುತ್ತೇವೆ ಅങ്ങനെയുള്ള ಕ್ರಿಸ್ತೀಯ ವಿಭಾಗಗಳು ನಮ್ಮ ಇಡೆಯಲುണ്ട് ವಿವಾಹಂ കഴിക്കാൻ ಪಾಡಿಲ್ಲ ಮೂಕನ್ಮಾರು ಅವಿವಾಹಿತರಾಗಿ ಬ್ರಹ್ಮಚಾರಿಗಳಾಗಿ ಜೀವಿಕಣಂ ಎಂದാണ് ಅವರು പറയുന്നു ಪಡಿಪಿಕನದು ಅಲ್ಲಿ ಕಲಸುವಂತ ಈಗೆ ದುರುಪದೇಶ ಮಾಡುವಂತವರು ನಮ್ಮ ಮಧ್ಯದಲ್ಲಿದ್ದಾರೆ ಸಭಾಪಾಲಕರು ಅಥವಾ ಸ್ವಾರ್ಥ ಸೇವೆ ಮಾಡುವಂತವರು ಮದುವೆ ಆಗಬಾರದು ಎಂಬಂತ ಆಧಾರವನ್ನ ಇಟ್ಟುಕೊಂಡು ಅವರು ದುರ್ಬೋಧನೆಯನ್ನ ಮಾಡುವಂತವರು ಇವತ್ತು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ ಆ ಇನ್ನು ಚಿಲ ಸಮತಾ ವಿಭಾಗಗಳಲ್ಲೇ ನೇತಾಕನ್ಮಾರ್ ವಿವಾಹಂ ಕಳಿಕಾರಿಲ್ಲಲ್ಲೋ ಇವತ್ತು ನಾವು ನೋಡುತ್ತೇವೆ ಬೇರೆ ಬೇರೆ ಸಭಾ ವಿಭಾಗದಲ್ಲಿ ಇರುವಂತವರು ಇವತ್ತು ಕೂಡ ಅವರು ಮದುವೆ ಮಾಡಿಕೊಳ್ಳದೆ ಇರುವಂತವನ್ನ ನಾವು ಕಾಣುತ್ತೇವೆ ഓക്കെ ഇനി പത്രോസ് ഇതിനെ കുറിച്ച് എന്താ പറയുന്നത് രണ്ട് പത്രോസ് രണ്ടാം അധ്യായത്തിന്റെ ഒന്ന് മുതൽ മൂന്ന് വരെയുള്ള വാക്യങ്ങൾ ഇതര കുറിത്താക്കി പേത്രന് ഏൻ എഴുത്താൻ എന്നതായി നാം നോടിക്കൊള്ളോണ എരടു പേത്ര എരടനേ അധ്യായത അതിമൂറിനെ വാക്യ അല്ല ഒന്ന് മുതൽ മൂന്ന് വരെ ആ ഒന്ന് ഒന്നരിന്ത ഒന്നരിന്ത മൂറ് വാക്യങ്ങളും എരടനെ ഒന്ന് എരടു എരടു പേത്ര എരടു പേത്ര ഒന്നരിന്ത മൂറ് വാക്യങ്ങളും സെക്കൻഡ് ചാപ്റ്റർ ഓക്കെ ഓക്കെ ಅದರ ಕುರಿತಾಗಿ ನಾವಲ್ಲಿ ಈ ಎರಡನೇ ಅಧ್ಯಾಯದ ಒಂದೆರಡು ವಾಕ್ಯಗಳಲ್ಲಿ ಈಗ ನಾವು ನೋಡುತ್ತೇವೆ ಆದ್ರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದಿದ್ದಾರಲ್ಲ ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳುವವರು ಆಗಿದ್ದು ಪಕ್ಕನೆ ತಮ್ಮ ಮೇಲೆ ನಾಶನವನ್ನ ಬರಮಾಡಿಕೊಳ್ಳುವರು അനേക ദുരുപദേഷ്ടാക്കന്മാർ ദൈവമക്കളുടെ ഇടയിലേക്ക് വരും നാശകരമായ മതഭേദങ്ങളെ അവർ പഠിപ്പിക്കും അല്ലെ നാം നോടുത്തേവെ അനേക വിധവായ സുള്ളു ബോധക്കരു അവരുടെ മധ്യക്ക് ബന്ധു മതഭേദങ്ങളെന്ന് ഉണ്ടുമാടി കള്ളത്തനദിന്ദ ഉട്ടിസുവവരു എന്നതായി നാം നോടുത്തേവെ ആ പെട്ടെന്നൊന്നും അവരുടെ ഉപദേശം നമുക്ക് മനസ്സിലാവില്ല വേഗനെ നമുക്ക് അവരുടെ ഉപദേശമേനും അർത്ഥമാകുന്നില്ല അപ്പൊ നമ്മളെല്ലാം അത് സത്യമാണെന്ന് വിശ്വസിക്കുകയും അംഗീകരിക്കുകയും ചെയ്യും അതെ നാവ് അതൊന്നും സത്യവാഗിതേ എന്നതായി നാവ് ഒന്നു വേള നമ്പുത്തേവെ ആ ഗലാത്യ ലേഖനം ഒന്നിന്റെ എട്ടിൽ പൗലോസ് പറയുന്നുണ്ട് ഞങ്ങൾ നിങ്ങളോട് അറിയിച്ചതിന് വിപരീതമായി ഞങ്ങളാകട്ടെ സ്വർഗത്തിൽ നിന്നൊരു ദൂതനാകട്ടെ വന്നു പറഞ്ഞാൽ അവൻ ശപിക്കപ്പെട്ടവനാണ് ಆದ್ರೆ ಅಲ್ಲಿ ಗಲಾತ್ಯರು ಇಬ್ಬರದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯದ ಎಂಟನೇ ವಾಕ್ಯದಲ್ಲಿ ಪೌಲನು
ಆ ವಿಷಯದ ಸಂಬಂಧವಾಗಿ ಹೀಗೆ ಹೇಳುತ್ತಿದ್ದಾನೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ ಎಂಬುದಾಗಿ അടുത്ത ഒമ്പതാം വാക്യത്തിൽ പറയുന്നത് നിങ്ങൾ സ്വീകരിച്ച സുവിശേഷത്തിന് വിപരീതമായി ആരെങ്കിലും നിങ്ങളോട് സുവിശേഷം അറിയിച്ചാൽ അവന് ശപിക്കപ്പെട്ടവൻ. ഒമ്പത്തിനെ വാക്യത്തിൽ മറ്റു പുനഃ നാവ് ഈ ഓതുത്തേവെ നീവ് സ്വീകരിച്ച സുവാർത്തയ്ക്ക് വിരുദ്ധവാദുന്നു യാവനാദരും നിമിക സാരിദരെ അവനു ശാപഗ്രസ്തനാകലി എന്തു നാവു മൊതലു ഏളിതന്തെ ഈഗലും നാനു തിരികെ എഴുത്തേനെ. അതുകൊണ്ട് വചനത്തിൽ കൃത്യമായി രേഖപ്പെടുത്തിയിട്ടില്ലാത്ത ഒരു ഉപദേശവും ദൈവമക്കൾ വിശ്വസിക്കാൻ പാടില്ല. ആദുദരിന്റെ ദേവര വാക്യത്തിൽ സ്പഷ്ടമായി ഉല്ലേഖവാകതെ ഇരുവന്ത യാവ ഉപദേശവന്നു കൂട ദേവര മക്കളും അത് നമ്പബാരതു അതന്നു അനുസരിസബാരതു. ഇന്ന് അനേക പ്രസംഗങ്ങൾ നമ്മൾ കേൾക്കാറുണ്ട്. ഇവത്തു നാവ് അനേക വിധവാദ പ്രസംഗങ്ങളെന്ന നാവ് കേളുത്താ ഇദ്ദേവേ. അവര് ഒരു വാക്യം വായിക്കും. അവർ ഒന്ന് വാക്യവെന്ന് മാത്രം ഓതിക്കൊളുത്താറെ. പിന്നെ ആ ഒരു വാക്യത്തിൽ നിന്ന് അവര് അരമണിക്കൂറോ ഒരു മണിക്കൂറോ രണ്ടു മണിക്കൂറോ അങ്ങനെ പ്രസംഗിച്ചുകൊണ്ടേയിരിക്കും. ആ ഒന്ന് വാക്യത ആധാരത മേലെ ഒന്ന് ഗണ്ടനോ എരട് ഗണ്ടനോ അവർ നിരന്തരമായി ആ ഒന്ന് വാക്യത ആധാരത മേലെ അവർ പ്രസംഗം മാടുത്തനേ ഇരുത്താറെ. നിങ്ങൾ പുസ്തകങ്ങൾ വായിക്കുന്ന സഹോദരന്മാരാണെങ്കിൽ നിങ്ങൾ ഒരു ബുക്ക് സ്റ്റാളിൽ ചെന്ന് ഒരു പുസ്തകം എടുക്കണം. ಆದರೆ ನೀವು ಪುಸ್ತಕಗಳನ್ನು ಓದುವಂತ ಅಭ್ಯಾಸ ಇರುವಂತಹ ಸಹೋದರರಾಗಿದ್ದರಲ್ಲಿ ನೀವು ಗ್ರಂಥಾಲಯಕ್ಕೆ ಹೋಗಿ ಒಂದು ಪುಸ್ತಕವನ್ನ ನೀವು ತೆಗೆದು ಓದಲಿಕ್ಕೆ ತೆಗೆದುಕೊಳ್ಳಬೇಕು. ನಾನ್ ಪರಿಶೋಧಿಕ್ಕುವುದು ಒಂದು ಪುಸ್ತಕಂ ಎಡತಾಲ್ ಅದಿಂಡೆ ಒಂದು ಪೇಜಿ ಎತ್ರ ಬೈಬಲ್ ರೆಫರೆನ್ಸ್ ಕೊಡುತ್ತಿಟ್ಟುಂಡೆನ್ನಾನ ನಾನು ಆದ್ಯ ನೋಕುಗ. ನಾನು ಮೊದಲನೇದಾಗಿ ಒಂದು ಪುಸ್ತಕವನ್ನ ಓದುವುದಕ್ಕೋಸ್ಕರವಾಗಿ ತೆಗೆದುಕೊಂಡರೆ ಅದಕ್ಕೆ ಆ ಪುಸ್ತಕದಲ್ಲಿ ದೇವರ ವಾಕ್ಯದಲ್ಲಿ ಎಷ್ಟೊಂದು ರೆಫರೆನ್ಸ್ ಅದರಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾನು ಮೊದಲನೇದಾಗಿ ಅದನ್ನು ನೋಡುತ್ತೇನೆ. ಒಂದು ರೆಫರೆನ್ಸ್ ಪೋಲೂ ಇಲ್ಲಾತ ಎತ್ರಯೋ ಪೇಜುಗಳുള്ള ಪುಸ್ತಕ ನಮ್ಮ ಇಡೆಯಲುണ്ട്. ಆದರೆ ಯಾವ ದೇವರ ವಾಕ್ಯದಲ್ಲಿ ಇರುವಂತಹ ಯಾವುದೇ ರೆಫರೆನ್ಸ್ ಇಲ್ಲದೆ ಇರುವಂತಹ ಎಷ್ಟೋ ಪುಸ್ತಕಗಳು ನಮ್ಮ ಮಧ್ಯದಲ್ಲಿದೆ. ಅವರು ಅವರുടെ ಭಾವನೆ ಅನುಸರಿಸಿ ಎಳೆದು ಬಿಡುಗಯಾನ. ಅವರು ಅವರ ಭಾವನೆಗೆ ತೋಚಿದ ರೀತಿಯಲ್ಲಿ ಆ ಪುಸ್ತಕಗಳನ್ನು ಬರೆಯುವವರಾಗಿದ್ದಾರೆ. ಅವರ್ಕೊರಿಕಲು ದೈವ ವಚನತ್ತಿ ಕಾರ್ಯಗಳ ಸ್ಥಾಪಿಕ್ಕನ್ ಕಳಿಯಿಲ್ಲ. ಅವರು ಹೇಳುವಂತಹ ಮಾತುಗಳನ್ನ ಅವರು ಹೇಳುವಂತಹ ಕಾರ್ಯಗಳನ್ನ ದೇವರ ವಾಕ್ಯದಲ್ಲಿ ಉಲ್ಲೇಖದೊಂದಿಗೆ ಅದನ್ನ ಸ್ಥಿರಪಡಿಸುವುದಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ആ ബ്രദറെ, അത് എവിടെയാണ് പറഞ്ഞിരിക്കുന്നത്? ആ വാക്യം ഒന്ന് കാണിച്ചു തരാൻ പറഞ്ഞാൽ അവര് ബൈബിൾ അങ്ങോട്ടും ഇങ്ങോട്ടും മറക്കുള്ളൂ, കാണിച്ചു തരില്ല. ആദ്രെ ബ്രദർ, ആ വാക്യവന്ന റെഫറൻസ് എല്ല് ഏഴൽപ്പെട്ടിത് സത്യവേദത എമ്പതായി കേളിദരെ അവർ ആ കടെ കടെ ബൈബിൾ അന്ന തെഗിയത്തെ പേജന്ന അവർ തിരുഗിസ്താരെ ബിനഹ അവർ ആ വാക്യവന്ന എഴുതുക്ക് സാധ്യമാകുന്നില്ല. ഞാൻ വിചാരിക്കുന്നത് ഒരു വർഷത്തിൽ കൂടുതലായി നമ്മൾ ഈ പഠനം തുടങ്ങിയിട്ട്. ನಾನು ನೆನೆಸುತ್ತೇನೆ ಒಂದು ವರ್ಷಕ್ಕಿಂತಲೂ ಹೆಚ್ಚಾಗಿದೆ ನಾವು ಈ ಅಪೋಸ್ತಲ ಕೃತಿಗಳ ಅಧ್ಯಯನವನ್ನ ಮಾಡುತ್ತಾ ಬಂದಿದ್ದೇವೆ. ನಿಮ್ಮ ಚಿಲರೆಂಗಿಲೂ ಎಂದೆ ನೋಟುಗಳ ಕುರಿಚೆಡುತ್ತಿಟ್ಟುണ്ടാകാം. ಕೆಲವ ನಿಮ್ಮಲ್ಲಿ ಕೆಲವರಾದರೂ ಕೂಡ ನಾನು ಹೇಳಿದಂತಹ ಈ ಒಂದು ವಾಕ್ಯಗಳನ್ನ ನೀವು ಅದನ್ನ ನೋಟ್ ಮಾಡಿಕೊಂಡಿರಬಹುದು. ಮ್ಯಾಕ್ಸಿಮಮ್ ಅರಮಣಿಕೂರಾನ ನಾನು ಸಂಸಾರಿಕನದು ಅರಮಣಿಕೂರ ಸಾಜು ಟ್ರಾನ್ಸ್ಲೇಷನ್ ಎಡುಕಾನ. ನಾನು ಖಂಡಿತವಾಗಲು ಅರ್ಧ ಗಂಟೆ ನಾನು ವಾಕ್ಯವನ್ನ ಮಾತನಾಡುವವನಾಗಿದ್ದೇನೆ. ಅದೇ ಪ್ರಕಾರ ಭಾಷಾಂತರ ಕೂಡ ಅರ್ಧ ಗಂಟೆ ಇರುವಂತದಾಗಿದೆ. ಅರಮಣಿಕೂರ್ ನಾನ್ ಸಂಸಾರಿಚಿಟ್ಟುಂಡೆಂಗಿಲ್ ಎಷ್ಟುವಂ ಚುರುಂಗಿಯದು 50 ವಾಕ್ಯಗಳು ನಾನು ಉದ್ಧರಿಸಿಟ್ಟುಂಡೋ ನಿಮಗೆ ಸಂಶಯ ಉಳ್ಳವರು ನೋಕಿಕೋ. ನಿಮಗೆ ಅಲ್ಲಿ ಸಂಶಯ ಇರುವವರಂತ ನೋಡಿಕೊಳ್ಳಿರಿ. ಅರ್ಧ ಗಂಟೆ ನಾನು ಸಂದೇಶವನ್ನ ಕೊಟ್ಟಿದ್ದೆ, ಆದಲ್ಲಿ ಹೆಚ್ಚು ಕಡಿಮೆ 50ಕ್ಕಿಂತ ಹೆಚ್ಚು ವಾಕ್ಯಗಳು ನಾನು ಆ ಸಂದೇಶದಲ್ಲಿ ಹೇಳಿದ್ದೇನೆ. ನೀವು ನಿಮಗೆ ಸಂಶಯ ಇದ್ದರೆ ಆ ನೋಟ್ ಅನ್ನು ಚೆಕ್ ಮಾಡ್ಕೊಳ್ಳಿ. ഒന്നുകിലും ഞാൻ ഏതെങ്കിലും ഒരു ക്ലാസ് എടുത്ത് നിങ്ങൾ ഒന്നുകൂടി കേട്ടു നോക്ക്, അല്ലെങ്കിൽ നിങ്ങൾ നോട്ട് എഴുതിയിട്ടുണ്ടെങ്കിൽ പരിശോധിച്ചു നോക്ക്. ആദ്രെ യാവതാര ഒന്ന് സന്ദേശവന്ന നീവു ഗമനദിന്ദ കേളിക്കൊള്ള്രി. ഇല്ല ഇല്ലവാദരെ മത്തു നീവു ആ നോട്ടന്ന നീവൊമ്മെ പരീക്ഷിച്ചു നോഡ്രി. ഇനി നിങ്ങൾ വേറൊരു പ്രസംഗം നിങ്ങൾ കേട്ടു നോക്ക്, അതിൽ അരമണിക്കൂർ സംസാരിക്കുമ്പോൾ അവരെത്ര റെഫറൻസ് നിങ്ങൾക്ക് തരുന്നുണ്ടെന്ന് പരിശോധിക്കും. ಇನ್ನು ಬೇರೆ ಒಂದು ಪ್ರಸಂಗವನ್ನು ಕೂಡ ನೀವು ಕೇಳಿಕೊಳ್ಳಿರಿ. ಆದ್ರೆ ಆ ಒಂದು ಅರ್ಧ ಗಂಟೆಯಲ್ಲಿ ಅವರು ಎಷ್ಟು ಆ ರೆಫರೆನ್ಸ್ ಅನ್ನ ದೇವರ ವಾಕ್ಯದಿಂದ ಕೊಡ್ತಾರೆ ಎಂಬುದಾಗಿ ಕೂಡ ಗಮನಿಸ್ರಿ. ಅಂಗನೆ ನಾನ್ ಪರಯನದು ಕೊಂಡು ಪ್ರಸಂಗಿಕ್ಕುವ ಎಲ್ಲಾ ಸಹೋದರನ್ಮಾರು ದುರುಪದೇಶ ಪಡಿಪಿಕ್ಕುವವರಾಣೆನ್ನು ನಾನು ಅರ್ಥಮಾಕುವುದಿಲ್ಲ.
ಆದರೆ ನಾನು ಆ ರೀತಿಯಾಗಿ ಹೇಳುವುದರಿಂದ ಎಲ್ಲ ವಾಕ್ಯವನ್ನ ಸಾರುವಂತವರೆಲ್ಲರೂ ದುರುಪದೇಶಕರು ಎಂಬುದಾಗಿ ಹೇಳುವಂತ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಅವರು പറയുന്നത് ಪ್ರಾಕ್ಟಿಕಲ್ ಆಯಿಟ್ಟുള്ള ಒಂದುಪಾಡು ನಲ್ಲ ಕಾರ್ಯಗಳು ನಮಗೆ പറഞ്ഞു ತರಿಗೆಯಾನ. ಅವರು ಪ್ರಾಯೋಗಿಕವಾಗಿರುವಂತ ಅನೇಕ ಕಾರ್ಯಗಳು ಒಳ್ಳೆ ಕಾರ್ಯಗಳನ್ನು ನಮಗೆ ಅವರು ಹೇಳಿಕೊಡುವವರಾಗಿರುತ್ತಾರೆ. ഞാൻ പറയുന്നത് ಉಪದೇಶം പഠിപ്പിക്കുമ്പോൾ ಅದನ್ನ ಕೃತ್ಯമായ ರೆಫರೆನ್ಸ್ ವಾಣ. ನಾನು ಹೇಳುತ್ತಾ ಇರುವಂತದ್ದು ಉಪದೇಶವನ್ನು ಸ್ಥಾಪಿಸುವಾಗ, ಉಪದೇಶವನ್ನು ಕಲಿಸುವಾಗ ಅದಕ್ಕೆ ಸರಿಯಾದಂತಹ ರೆಫರೆನ್ಸ್ ದೇವರ ವಾಕ್ಯದ ಆಧಾರದಲ್ಲಿ ಇರಬೇಕು. നമ്മൾ പ്രായോഗിക ജീവിതത്തെ കുറിച്ച് ക്രിസ്തീയ ജീവിതത്തെ കുറിച്ചൊക്കെ പറയുമ്പോൾ ഒരു പക്ഷെ നമുക്ക് അത്ര വചനത്തിന്റെ അത്യാവശ്യം വരുന്നില്ല. നാവ് പ്രായോഗികവാദ ജീവിതത്തെ കുറിച്ചായി അഥവാ ക്രിസ്തീയ ജീവിതതവായി നാവ് ഹേളുത്താ ബറുവാഗ കെലവൊന്ന് ബാരി അഷ്ടൊന്ന് വാക്യങ്ങളന്ന ഹേളുവുദക്കെ ഒന്ന് വേള സാധ്യമാകുന്നില്ല. ആ ഇപ്പൊ നമ്മള് ജോസഫിനെ, ദാനിയേലിനെ, ഇസഹാക്കിനെ, അബ്രഹാമിനെ കുറിച്ചൊക്കെ മാതൃക പാഠങ്ങൾ എടുക്കാറുണ്ട്. ಈಗ ನಾವು ನೋಡ್ತೇವೆ ದಾನಿಯೇಲನು, ಯೋಸೆಫನು, ಇಸಾಕನು, ಅಬ್ರಾಹ್ಮನ ಕುರಿತಾಗಿ ಈ ರೀತಿಯಾಗಿ ನಾವು ಮಾದರಿಯಾಗಿ ಇಟ್ಟುಕೊಂಡು ಅನೇಕ ಪ್ರಸಂಗಗಳನ್ನ ಅಥವಾ ಅನೇಕ ಕಡೆಗಳಲ್ಲಿ ಆ ದೇವರ ವಾಕ್ಯವನ್ನು ಹಂಚುವರಾಗಿರುತ್ತೇವೆ. ಅದಿಲ್ ಒಂದು ಪಕ್ಷೆ ಇತರ ರೆಫರೆನ್ಸ್ನ ಅವಶ್ಯವಿಲ್ಲ. ಆದರೆ ಅದರಲ್ಲಿ ಇಷ್ಟೊಂದು ರೆಫರೆನ್ಸಿನ ಅಗತ್ಯತೆ ಇಲ್ಲ. ಪಕ್ಷೆ ಒಂದು ಉಪದೇಶ ವಿಷಯ ಪಡಿಪಿಕ್ಕುಂಬೋ ನಿಶ್ಚಯಮಾಯಿಟ್ಟು ಅದಿಲ್ ಕೃತ್ಯಂ ಕೃತ್ಯಮಾಯಿ ರೆಫರೆನ್ಸ್ ಅವಶ್ಯಮಾನ. ಆದರೆ ಒಂದು ಉಪದೇಶವನ್ನ ಕಲಿಸುವಂತ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ಹೇಳುವಂತಹ ವಾಕ್ಯಗಳ ಆಧಾರದ ಮೇಲೆ ಸ್ಪಷ್ಟವಾದ ರೀತಿಯಲ್ಲಿ ಅದಕ್ಕೆ ಇರಬೇಕಾದಂತಹ ಆ ಉಲ್ಲೇಖಗಳು, ಅದಕ್ಕೆ ಇರಬೇಕಾದ ರೆಫರೆನ್ಸ್ ದೇವರ ವಾಕ್ಯದಲ್ಲಿ ಇರಬೇಕು. ಓಕೆ, ನಾನೊರು ಉದಾಹರಣತಿನ ವೇಂಡಿ ಪರಯಾ, ನಾನು ಆ ಉಪದೇಶಂ ತೆಟ್ಟಾಣನ್ನು ಪರಯಾನಲ್ಲ, ಒಂದು ಉದಾಹರಣತಿನ ಪರಯಾ. ನಾನು ಒಂದು ಉಪದೇಶ ತಪ್ಪಾಗಿ ಎಂಬುದಾಗಿ ನಾನು ಹೇಳುತ್ತಿಲ್ಲ, ಒಂದು ಉದಾಹರಣೆಗೋಸ್ಕರವಾಗಿ ನಾನು ಹೇಳುತ್ತೇನೆ. ಆ ನಮ್ಮ ವಿಶ್ವಸಿಕ್ಕುವುದು നമ്മുടെ കർത്താവ് വരും, നമ്മളെ എടുക്കപ്പെടും, നമ്മൾ മധ്യാകാശത്തിൽ 7 വർഷം ഇരിക്കും, പിന്നെ 7 വർഷം കഴിയുമ്പോൾ നമ്മൾ ഇറങ്ങി വരും, പിന്നെ ഇവിടെ ഭരിക്കും, അങ്ങനെയൊക്കെയാണല്ലോ. നാവ് നമ്പത്തായിരുവന്ത് നമുക്ക് അർത്ഥം ബർത്താനെ മധ്യാകാശക്ക് നാവ് എത്തപ്പെടുത്തേവെ. അതർനന്തരമായി വിശ്വാസികളൊന്നിക ഭൂമി ഭൂലോകക്കെ 7 വർഷങ്ങളു കർത്തനോ കർത്തന ജൊത്തലി നാവ് ആഡളിത്തം മാടുത്തേവെ, കർത്തന ജൊത്തലി ഇരുത്തേവെ എമ്പതായി നാവ് നമ്പുത്തേവല്ല. അങ്ങനെയുള്ള ഉപദേശങ്ങൾ പഠിപ്പിക്കുമ്പോൾ കൃത്യമായ റെഫറൻസ് നമുക്ക് തരണം, അല്ലെങ്കിൽ നമ്മൾ ചോദിക്കണം. ಆದ್ರೆ ಆಗಿರುವಂತ ಉಪದೇಶವನ್ನು ಕೊಡುವಂತ ಸಂದರ್ಭದಲ್ಲಿ ಅದಕ್ಕೆ ಸ್ಪಷ್ಟವಾದ ರೀತಿಯಲ್ಲಿ ಆಧಾರ ದೇವರ ವಾಕ್ಯದಲ್ಲಿ ನಮಗೆ ಕೊಡಲ್ಪಡಬೇಕು, ಇಲ್ಲವಾದ್ರೆ ನಾವು ಅದನ್ನ ಕೇಳಬೇಕು. ಅಪ್ಪ ಉಂಡಂಗಿ ನಮ್ಮ ತೀರ್ಚಾಯಿಟ್ಟು ಆ ಉಪದೇಶ ವಿಶ್ವಸಿಕಣ, ಅದು ತೆಟ್ಟಾಣನಲ್ಲ ಞಾನ್ ಪರಂದದು, ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಒಂದು ವೇಳೆ ದೇವರ ವಾಕ್ಯದಲ್ಲಿ ಅದು ಇದ್ದರೆ ನಾವು ಖಂಡಿತವಾಗಲೂ ಅದನ್ನ ನಂಬಬೇಕು. ಓಕೆ, ಅಪ್ಪ ಏದು ವಿಷಯ ಆಯಲು ವಚನತಿಲ್ಲೆಂಗಿ ಅದು ವಿಶ್ವಸಿಕ್ಕಾನ್ ನಮಗ್ ಬಾಧ್ಯತೆ ಇಲ್ಲ. ಆದ್ರೆ ಯಾವುದೇ ವಿಷಯಗಳ ಕುರಿತಾಗಿ ದೇವರ ವಾಕ್ಯದಲ್ಲಿ ಉಲ್ಲೇಖ ಇಲ್ಲದೆ ಇರುವಂತಹ ಕಾರ್ಯಗಳು ನಾವು ಯಾವ ಕಾರ್ಯವನ್ನು ಕೂಡ ಆ ವಾಕ್ಯಗಳನ್ನು ಕೂಡ ಅದು ನಂಬಬಾರದು. ಓಕೆ, ಇನ್ನು ನಮಗ್ ಅಪೊಸ್ತಲ ಪ್ರವೃತ್ತಿಗಳು 20-ಆಮಧ್ಯಾಯದಿಂದ 28-ಆಮತ್ತೆ ವಾಕ್ಯ ಒಂದೂಡಿ ವಾಯಿಕ. ನಾವು ಅಪೊಸ್ತಲ ಕೃತ್ಯಗಳು 20-ನೇ ಅಧ್ಯಾಯದ 28ನೇ ವಾಕ್ಯವನ್ನ ನಾವು ಒಮ್ಮೆ ಕೂಡ ನಾವು ಓದಿಕೊಳ್ಳೋಣ. ಅವಳು ಎಳ್ದು ವಚ್ಚಿರಿಕ್ಕುವುದು ದೈವತ್ತಿನ್ಡೆ ಸಭೆಯೆ ಮೇಯಿಕ್ಕುವಾ ಪರಿಶುದ್ಧಾತ್ಮಾವ್ ಅಧ್ಯಕ್ಷರಾಗಿ ವೆಚ್ಚ ಎನ್ನ. ಅಲ್ಲಿ ನಾವು ಓದುವಂತದ್ದು ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಇಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಅಪ್ಪೋ ದೈವ ಸಭೆಯಲ್ಲಿ ಒಂದು ಮೂಪ್ಪನೆ ನಿಯೋಗಿಕ್ಕುವುದು ಪರಿಶುದ್ಧಾತ್ಮಾವಾನ. ಅಲ್ಲಿ ನಾವು ನೋಡುತ್ತೇವೆ ದೇವರ ಸಭೆಯಲ್ಲಿ ಒಬ್ಬ ಸಭಾಪಾಲಕರನ್ನ ಆರಿಸುವಂತದ್ದು, ಆಯೋಜಿಸುವಂತದ್ದು ಅದು ದೇವರ ಪವಿತ್ರಾತ್ಮನಾಗಿದ್ದಾನೆ. ಅದು ಮನುಷ್ಯರಲ್ಲಿ ನಡಕೊಂಡ ಕಾರ್ಯಮಲ್ಲ, ಅದು ಮನುಷ್ಯರಿಂದ ನಡೆಯಬೇಕಾದ ಒಂದು ಕಾರ್ಯವಲ್ಲ. ಇಪ್ಪ ನಮ್ಮ ವಿಚಾರಿಕೆಯಾನು, ಇಪ್ಪ ಞಂಗಳ ಸಭೆಯ ಮೂಪ್ಪನಿಲ್ಲ, ಅದಕೊಂಡು ನಮಗೆ ಈ 2 ಸಹೋದರನ್ಮಾರೆ ಮೂಪ್ಪನ್ಮಾರಾಕಾಂ, ಅದು ತೆಟ್ಟಾಣ. ಆದ್ರೆ ನಾವು ನೋಡುತ್ತೇವೆ ನಮ್ಮ ಸಭೆಯಲ್ಲಿ ಸಭಾಹಿರಿಯರಿಲ್ಲ, ಆದ್ದರಿಂದ ಈ ಇಬ್ಬರು ಸಹೋದರರನ್ನ ಸಭಾಹಿರಿಯರಾಗಿ ಮಾಡೋಣ ಎಂಬುದಾಗಿ ನೆನೆಸುವಂತದ್ದು ತಪ್ಪಾಗಿದೆ. ಒರಿಕಲೂ ಅಂಗನೆ ನಮ್ಮ ಪಾಡಿಲ್ಲ, ಖಂಡಿತವಾಗಲೂ ಯಾವ ಕಾರಣಕ್ಕೂ ನಾವು ಆ ರೀತಿ ಕಾರ್ಯಗಳನ್ನು ಮಾಡಬಾರದು. ಮೂಪ್ಪನ್ಮಾರಿಲ್ಲದೆ ಸಭೆ ಕೊಂಡು ಹೋಗಾಮಲ್ಲೋ. ಓ, ಸಭಾ ಹಿರಿಯರು ಇಲ್ಲದೇನೆ ಸಭೆ ಮುಂದುವರಿಸಿಕೊಂಡು ಹೋಗಬಹುದಲ್ಲ. ಒಂದು ಸ್ಥಳತ್ತ ಒಂದು ಪ್ರವರ್ತನ ವರುಬೋ ಅವಡೆ ಒಂದು 5-ಓ 10-ಓ ಪೇರು ಪುದಿಯದಾಯ್ಟ್ ವಿಶ್ವಾಸತ್ತಿಲೇಕ್ಕೆ ಬರುವುದು. ಒಂದು ಹೊಸದಾಗಿ ಒಂದು ಕಡೆ ಸ್ವಾರ್ಥೆ ಸಾರಿ ಕೂಡಿ ಬರೋಣ ಪ್ರಾರಂಭವಾದಾಗ ಅಲ್ಲಿ 5-10 ಜನ ಹೊಸ ವಿಶ್ವಾಸಿಗಳು ಕೂಡಿ ಬರುತ್ತಾರೆ. അപ്പൊ അതിലാരും വചന പരിജ്ഞാനമുള്ളവരില്ല, അങ്ങനെ കൂടുതൽ പ്രസംഗിക്കാൻ കഴിവുള്ളവരില്ല. അപ്പോ
ആ പത്തോ പതിനഞ്ചോ വിശ്വാസികളെ അവിടെ ആ പ്രവർത്തിച്ച സുവിശേഷകൻ അവരെ വചനം പഠിപ്പിക്കുകയും അവർക്ക് കാര്യങ്ങൾ ബോധ്യപ്പെടുത്തി കൊടുക്കുകയും ചെയ്യണം. ಅಲ್ಲಿ ಆ ಹೊಸದಾಗಿ ಬರುತ್ತಿರುವಂತಹ ವಿಶ್ವಾಸಿಗಳಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಪ್ರಸಂಗ ಮಾಡೋದಕ್ಕೂ ವಾಕ್ಯದಲ್ಲಿ ಅವರು ಬೆಳವಣಿಗೆ ಹೊಂದದೇ ಇರುವುದರಿಂದ ಆ ಪ್ರಾಂತ್ಯದಲ್ಲಿ ಸುವಾರ್ತೆ ಸೇವೆ ಮಾಡಿದಂತ ಸುವಾರ್ತಿಕರು ಆ ವಿಶ್ವಾಸಿಗಳಿಗೆ ದೇವರ ವಾಕ್ಯವನ್ನು ಸಮೃದ್ಧಿಯಾದ ರೀತಿಯಲ್ಲಿ ಆ ವಾಕ್ಯದಲ್ಲಿ ಬೆಳೆಸುವವರಾಗಿರಬೇಕು. ಅಪ್ಪ ಅಂಗನೆ ಆ ಸುವಿಶೇಷಕನ್ ಅವಡೆ ಪ್ರವರ್ತಿಚ್ಚು ಕಳಿಯುಂಬೋ ಆ ಸುವಿಶೇಷಕನ್ ಚಿಲ ಮಾಸಂಗ ವರ್ಷಂಗ ಕಳಿಯುಂಬೋ ദൈവാത്മാവ് ബോധ്യപ്പെടുത്തി കൊടുക്കും ഈ സഹോദരൻ മൂപ്പനാകാൻ യോഗ്യതയുള്ളവനാണ്. ആകെ സുമാറ് വർഷങ്ങളു ഓത നന്തര ആ വിശ്വാസികളിൽ ആത്മീകവാദ പരിപക്വത ബന്ധിവന്ത ആ സഹോദരർ യാരു എന്നതായി അല്ലി ആ സുവാർത്തികനിഗെ ദേവര പവിത്രാത്മനു തിളിയപ്പെടുത്തുവനാഗിദ്ദാനെ. അതായത് ആ മൂപ്പനാകാൻ യോഗ്യതയുള്ള ആളുകളുടെ നല്ല ജീവിതം, നല്ല പെരുമാറ്റം, നല്ല വചനം ശുശ്രൂഷിക്കാനുള്ള കൃപ, ദൈവാത്മാവിൽ നിറയപ്പെട്ടുള്ള ശുശ്രൂഷകൾ, അതൊക്കെ കാണുമ്പോഴാണ് ആ സുവിശേഷകൻ അത് ബോധ്യപ്പെടുക. ആ സുവാർത്തക്കിന് യാവ രീതിയിൽ ഇത് ഗൊത്താകുത്തെമ്പതായി നോടുവാക ആ സഭയിൽ ബർത്തുന്ന സഹോദരന ആ മാതൃ ജീവിത കുടുംബ ജീവിത ദേവര വാക്യത്തിൽ ഇരുവന്ത ആസക്തി ಮಾತ್ರವಲ್ಲ ದೇವರ ವಾಕ್ಯವನ್ನ ಕೃಪೆಯಿಂದ ಆ ದೇವರ ವಾಕ್ಯ ಸಂದೇಶ ಕೊಡುವಂತಹ ಆ ಒಂದು ಜೀವಿತವನ್ನ ನೋಡಿದಂತ ಸಂದರ್ಭದಲ್ಲಿ ಆ ಸುವಾರ್ತಕ್ಕೆ ಈ ಅಂಶಗಳು ತಿಳಿಯುವಂತದಾಗಿದೆ. ನಮ್ಮ ತಿಮೊಥೆಯೊಸಿಂದೆ ರಂಡಾಂ ಲೇಖನತಿ ರಂಡಾಂ ಅಧ್ಯಾಯತಿಂದೆ ರಂಡಾಮತ ವಾಕ್ಯಂ ರಂಡು ತಿಮೊಥೆ ರಂಡಾಂ ಅಧ್ಯಾಯಂ ರಂಡಾಂ ವಾಕ್ಯತಿ ಪೌಲೋಸ್ ತಿಮೊಥೆಯೊಸಿನೋಡು ಪರಯುನ್ನ ಒಂದು ವಾಕ್ಯಮಾನ. ಅಲ್ಲಿ ನಾವು ಎರಡು ತಿಮೊಥೆ ಎರಡನೇ ಅಧ್ಯಾಯದ ಎರಡನೇ ವಾಕ್ಯದಲ್ಲಿ ಅಲ್ಲಿ ಪೌಲನು ತಿಮೋತಿನಿಗೆ ಹೇಳುವಂತ ಒಂದು ಅಂಶಗಳನ್ನು ನಾವು ಅಲ್ಲಿ ನೋಡುತ್ತೇವೆ. ಅವಡ ಪರಯನದ ಇಂಗನೆಯಾನ ನೀ ಪಲ ಸಾಕ್ಷಿಗಳಡೆ ಮುಂಭಾಗೆ ಎನ್ನೋಡು ಕೇಟದು ಮತ್ತುಳ್ಳವರೆ ಉಪದೇಶಿಕಾನ್ ಸಮರ್ಥರಾಯ ವಿಶ್ವಸ್ತ ಮನುಷ್ಯರೆ ಬರಮೇಲ್ಪಿಕಣಮೆನ್ನಾನ. ಅಲ್ಲಿ ನಾವು ನೋಡುವಂತ ಎರಡನೇ ವಾಕ್ಯದಲ್ಲಿ ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು ಎಂಬುದಾಗಿ ನೋಡುತ್ತೇವೆ. ಅವಡೆ ಮಲಯಾಳತಿಲುಳ್ಳದು ಒಂದ್ ಸಮರ್ಥರಾಯಿರಿಕಣಂ ರೆಂಡ್ ವಿಶ್ವಸ್ತರಾಯಿರಿಕಣಂ. ಮಲಯಾಳಮಲ್ಲಿ ಈಗಿದೆ ಒಂದು ಸಮರ್ಥರಾಗಿರಬೇಕು ಎರಡು ನಂಬಿಗಸ್ತರಾಗಿರಬೇಕು ಎಂಬುದಾಗಿ ಮಲಯಾಳಮಲ್ಲಿ ಇದೆ. ಫೇತ್ಫುಲ್ನೆಸ್ ವಿಶ್ವಸ್ತರಾಯಿರಿಕಣಂ ಒಂದು ಕಾರ್ಯಂ ಪರഞ്ഞാൽ ಅದು ಅದುಪೋಲೆ ಚೆಯ್ಯುನ ಆಳಾಯಿರಿಕಣಂ. ಒಂದು ನಂಬಿಗಸ್ತರಾಗಿರಬೇಕು ಯಾಕಂದ್ರೆ ಒಂದು ವಿಷಯವನ್ನ ಹೇಳಿದರೆ ಅದೇ ಪ್ರಕಾರವಾಗಿ ಅದನ್ನ ಮಾಡುವವರಾಗಿರಬೇಕು. ಅಪ್ಪೋ ತಿಮೊಥೆಯೊಸಿನೋಡು ತಿಮೊಥೆಯೊಸ್ ಸುವಿಶೇಷಕನಾನ ಆ ಸುವಿಶೇಷಕನೋಡು ಪೌಲೋಸ್ ಬರೆಯಾನ ಅಂಗನೆಯುಳ್ಳ ವಿಶ್ವಸ್ತರೆ ನೀ ಕಂಡೆತ್ತಣಂ ಅವರೆ ಆ ಶುಶ್ರೂಷಕ್ಕೆ ನಿಯೋಗಿಕಣ. ಪೌಲನು ತಿಮೊಥೆನಿಗೆ ಹೇಳುವಾಗ ತಿಮೊಥೆಯನು ಒಬ್ಬ ಸ್ವಾರ್ಥಿಕನಾಗಿದ್ದಾನೆ. ಆ ಪೌಲನು ತಿಮೊಥೆನಿಗೆ ಹೇಳುವಂತದ್ದು ನಂಬಿಗಸ್ತರಾದಂತಹ ಜನರಿಗೆ ಅದನ್ನ ಒಪ್ಪಿಸಿಕೊಡು ಎಂಬುದಾಗಿ ಪೌಲನು ತಿಮೊಥೆನಿಗೆ ಹೇಳುವನಾಗಿದ್ದಾನೆ. ಅದನ್ನೇ ಜ್ಞಾನೊರು ದೃಷ್ಟಾಂತಂ ಬೇರೆ പറയാം ಅಪ್ಪೋಳೆ ನಿಮಗೆ മനസ്സിലാಗುವೆಯುಳ್ಳೂ ಅಲ್ಲೇ ನೀವು ವಿಚಾರಿಕಂ ತಿಮೊಥೆಯೋಸ್ ಆನಲ್ಲೋ ಮೂಪ್ಪನ್ಮಾರೆ ಆಕನ್ ಹೋಗುವುದು ಎಂದು. ಆ ಒಂದು ವೇಳೆ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೂಡ ನಾನು ಹೇಳುತ್ತೇನೆ, ಇಲ್ಲವಾದ್ರೆ ನೀವಿಗೆ ಅರ್ಥ ಮಾಡಿಕೊಳ್ಳುತ್ತೀರಿ. ತಿಮೊಥೆನಲ್ವಾ ಸಭಾ ಹಿರಿಯರನ್ನ ನೇಮಿಸುವಂತದ್ದು ಎಂಬುದಾಗಿ. അത് ഇതാണ് അപ്പസ്തോല പ്രവൃത്തികൾ പതിമൂന്നാം അധ്യായത്തിന്റെ ആദ്യത്തെ മൂന്ന് വാക്യങ്ങൾ. അപ്പോസ്തല കൃത്യങ്ങളു അതര 13 അധ്യായത മുതലനെയ മൂന്ന് വാക്യങ്ങളു നാം ഓദിക്കൊള്ളണ. ആ പേരുകൾ കിട്ടുന്നില്ലെങ്കിൽ ഒഴിവാക്കിക്കോ, അല്ലേ കഷ്ടപ്പെടും. അന്ത്യോക്യദല്ലിന സഭയൊളെ പ്രവാദികളും ബോധക്കറു ഇദ്ദരു യാരാരെന്നരെ ബാർണബ നിഗരനെമ്പ സിമയ്ന കുരേന്യദ ലൂക്യ ಉಪರಾಜನಾದ ಏರೋದನ ಸಾಕ ತಮ್ಮನಾದ ಮೆನೆಹಾನ ಸೌಲ ಇವರೇ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ಟರು. ಅವಡ ಪರಿಶುದ್ಧಾತ್ಮವನ್ನಿಲ್ಲೇ ಕನ್ನಡದಲ್ಲಿ ಪವಿತ್ರಾತ್ಮನಿಂದ ಎರಡನೇ ವಾಕ್ಯದ ಕೊನೆ ಭಾಗದಲ್ಲಿದೆ. ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿದರು ಎಂದು ಹೇಳಿದನು. ಅಪ್ಪೋ ಅವಡೆ ಕಾಣುವುದು ಪರಿಶುದ್ಧಾತ್ಮಾವಾನ ಅವರೋಡು ಪರಂಜು ಕೊಡುತ್ತದೆ
ശൗലിനെയും ബർണബാസിനെയും വേലക്കായി വേർതിരിക്കുവിൻ. പവിത്രാത്മനു കൂടെ പവിത്രാത്മനെ ഏളിതന്തു അല്ലേ ബാർണബ സൗലരന്നു ദേവര സേവകോസ്കരവായി പ്രത്യേകിച്ചു എന്നതായി ഏളിരുവന്തു പവിത്രാത്മനാകിദ്ദാനെ. ആർക്കാണ് പറഞ്ഞു കൊടുത്തത്? യാരികൾപ്പെട്ടിതെ? അവിടെ ഇരുന്ന് ഉപവസിക്കുകയും പ്രാർത്ഥിക്കുകയും ചെയ്തുകൊണ്ടിരുന്ന ശുശ്രൂഷകന്മാർക്കാണ് വെളിപ്പെടുത്തി കൊടുത്തത്. അല്ലെ യാരികെ അത് ബഹിരംഗമായി തിലയൽപ്പെടുത്തത് എന്നതായി നോടുവാക അല്ലെ പ്രാർത്ഥനയിലും ഉപവാസത്തിലും ഇതന്ത സേവകരികെ അതെന്ന പവിത്രാത്മനു തിലയപ്പെടുത്തിതനോ? അല്ലാതെ ഒന്ന് ഫോൺ വിളിക്കണം, ആ ബ്രദറെ വേഗം സഭാ ഹാളിലേക്ക് വാ എന്ന് പറഞ്ഞ് രണ്ടു മൂന്ന് സഹോദരന്മാരെ വിളിച്ചു വരുത്തി നമുക്കൊരു മൂപ്പനെ തെരഞ്ഞെടുക്കാം എന്ന് പറയുകയല്ല ചെയ്ത്. ആ ബേഗനെ ഏളുത്ത ഫോൺ മാടുത്ത ഇബ്രു സഹോദരന്ന കരുതു ബേഗനെ നമുക്ക് ഒബ്ബർ സഭായീരന്ന നിയമക്ക മാടബേക്ക് എന്നതായി അല്ലെ ആ രീതിയാകിയല്ല. അവർ ദൈവസന്നിധിയിലിരുന്ന് പ്രാർത്ഥിക്കുകയും ഉപവസിക്കുകയും ആരാധിക്കുകയും ചെയ്തുകൊണ്ടിരുന്നപ്പോൾ ദൈവാത്മാവ് പരിശുദ്ധാത്മാവ് അവരോട് പറയുകയാണ്, ബർണബാസിനെയും ശൗലിനെയും എന്റെ വേലയ്ക്ക് വേണ്ടി വേർതിരിക്കുവിൻ. അല്ലേ സേവ മാറ്റിത്തോറും ഉപവാസത്തിലോ പ്രാർത്ഥനയിലോ ആരാധനയല്ലോ അവർ കൂത്തന്ത സന്ദർഭത്തിൽ അല്ലി ദേവര പവിത്രാത്മനു അവരൊന്നിക്ക് മാതനാടുത്ത പൗല ബാർണബറന്ന കർത്തന സേവകാകി കളിച്ചുകൂടും എന്നതായി പവിത്രാത്മന എഴുതാൻ അവൻ നോടുത്തേവേ. അതേ ആശയത്തിലാണ് ഇവിടെ തിമത്യോസിനോട് പൗലോസ് പറയുന്നത്. അതേ അർത്ഥത്തല്ലിയേ ഇല്ലി പൗലനോ തിമോത്തേനെ കേളുവനാക്കിത്താനെ. സുവിശേഷകനായ തിമത്യോസേ, നിനക്ക് ദൈവാത്മാവ് ഇത് ബോധ്യപ്പെടുത്തി തരുമ്പോൾ സമർത്ഥരായ വിശ്വസ്തരായ സഹോദരന്മാരെ ഈ ശുശ്രൂഷ ഭരമേൽപ്പിക്കണം. അല്ലി നവ നോടുത്തേവേ അല്ലേ സ്വാർത്ഥിക്കനാകിരുവന്ത തിമോത്തിനെ ദേവരാത്മനു നിനക്ക് ഈ സത്യവന്ന തിളിയപ്പെടുത്തുവാക നമ്പികസ്ഥരായ ജനരികെ ഈ ഒന്ന് സത്യാംശവന്ന ഒപ്പിസിക്കൊടു എന്നതായി അല്ലേ പൗലനു തിമോത്തിനെ കേളുവനാകിത്താനെ. ഓക്കെ, ഇനി തിത്തോസിനോട് പറയുന്ന ഒരു വാക്യം നോക്കുക. തിത്തോസ് ഒന്നിന്റെ അഞ്ചിൽ പറയുകയാണ്, നിന്നെ ക്രേത്തയിൽ വിട്ടയച്ചു പോന്നത് ശേഷിച്ച കാര്യങ്ങൾ ക്രമപ്പെടുത്താനും പട്ടണം തോറും മൂപ്പന്മാരെ നിയോഗിച്ച് വെക്കേണ്ടതിനും തന്നെ. അല്ലെ തീർത്തന പള്ളിയിൽ ഇന്നും ഏഴുവന്തത്തു തീർത്തന വിഷയത്തിൽ നാവ് നോടുവാക അല്ലെ നാവ് നോടുത്തേ ഒന്നു ഐദരല്ലി നീനു ക്രേത്ത ദീപത്തിൽ ഇന്നു ക്രമക്കെ ബാറതിരുവ കാര്യങ്ങളെന്ന് ക്രമപ്പെടുത്തി പട്ടണങ്ങളിലും സഭയ ഹിരിയറെന്ന് നിയമിച്ചു നാനു നിനക്ക് അപ്പണെ കൊട്ടു നിന്നു അല്ലേ വിട്ടു ബന്ധനല്ല. ആ അപ്പോ തിമത്തിയോസിനോട് പറയുന്നത് നീ അവിടെയുള്ള പട്ടണങ്ങളിലുള്ള സഭകളിൽ മൂപ്പന്മാരെ കണ്ടെത്തണം, അവരുടെ കൃപാവരങ്ങൾ നീ മനസ്സിലാക്കണം, അവരുടെ ജീവിതം, അവരുടെ പ്രസംഗം, അവരുടെ പ്രവൃത്തി, അവരുടെ കുടുംബം ഇതൊക്കെ നോക്കി അവർ വിശ്വസ്തരാണെങ്കിൽ അവരെ ദൈവാത്മാവ് നിയോഗിക്കുന്നെങ്കിൽ നീ അവരെ അശുശ്രൂഷയിലാക്കണം. അല്ലെ തിമോത്തിനു ഏഴുവന്ത ആ അംശങ്ങളെന്ന് നാം നോടുത്ത പറവാക അവരുടെ ജീവിത അവരുടെ കുടുംബ അവരുടെ സാക്ഷി അവരു മാടുവന്ത ബോധനെ ഈ എല്ലാ അംശങ്ങളിലേക്ക് ആധാര കൊണ്ടു അവരു നമ്പികസ്ഥരാകിദ്ദല്ലി അവരന്നു ഈ എല്ലാ അംശങ്ങളെന്ന് നോടിത നന്തര ആ അവരികെ ഈ ഒന്ന് കാര്യവെന്ന നീന് ഒപ്പിസിക്കൊടബേക്കു നമ്പികസ്ഥരെമ്പതായി തെളിയുവാക ഈ കാര്യങ്ങളെന്ന് അവരികെ ഒപ്പിസിക്കൊടുമ്പത്ത അംശത്തിൽ മാത്രാടുത്തിട്ടാണ്. അപ്പോ ഞാനിവിടെ അവസാനിപ്പിക്കുമ്പോൾ ഇങ്ങനെ പറയാം, ദൈവത്തിന്റെ സഭയിൽ ദൈവത്തിന്റെ മൂപ്പന്മാരെ ആക്കി വെക്കുന്നത് പരിശുദ്ധാത്മാവാണ്. പരിശുദ്ധാത്മാവ് അവിടെയുള്ള സുവിശേഷകനോ അല്ലെങ്കിൽ അവിടെ ഉള്ള സഭയിലെ മൂപ്പന്മാർക്കോ ആ കാര്യം വെളിപ്പെടുത്തി കൊടുക്കും. അല്ലെ ദേവര സഭയല്ലേ അല്ലേ സഭാപാലകരന്ന അഥവാ സഭയ സേവകോസ്കരവായി നിയമിച്ചുവന്ത കാര്യവന്ന മാടുവന്തോ ದೇವರ ಪವಿತ್ರಾತ್ಮನಾಗಿರುವುದರಿಂದ ಆ ಸಭೆಯಲ್ಲಿರುವಂತ ಸ್ವಾರ್ಥಿಕರಿಗೋ ಸಭಾ ಹಿರಿಯರಿಗೋ ಪವಿತ್ರಾತ್ಮನು ತಾನೇ ಆ ಸತ್ಯಾಂಶಗಳನ್ನ ತಿಳಿಸಿಕೊಡುವವನಾಗಿದ್ದಾನೆ. ಒಂದು ಪುದಿಯ ಸಭೆಯಾಣೆಂಗಿ ಅವಡೆ ಸುವಿಶೇಷಕ ಮಾತ್ರೇ ಉಳ್ಳೂ ಅದೇಹತ್ತಿನ ಚಿಲ ಮಾಸಗಳ ಕೊಂಡು ದೈವಾತ್ಮಾವ್ ಬೆಳಿಪಡಿಸಿ ಕೊಡುಕಂ ಆ ಈ ಸಹೋದರನ್ ಕೊಳ್ಳಾಂ ಅವನು ಶುಶ್ರೂಷಿಕ್ಕಾನ್ ಕೃಪೆಯುಂಡ್ ಅವನ್ ಭಕ್ತಿಯಿಲಾನ್ ಜೀವಿಕ್ಕುನ್ನದು ಅವന്‍റെ ಜೀವಿತത്തിൽ ಮತ್ತು ಪಾಪಗಳൊന്നും ದೃಶ್ಯಮಾಯಿಟ್ಟಿಲ್ಲ അവൻ വിശ്വസ്തനാണ്. അങ്ങനെ ദൈവാത്മാവ് ബോധ്യപ്പെടുത്തി കൊടുക്കും. ഒന്ന് ഹൊസ സഭയാകിത്തല്ലി അല്ലെ അനേക ദിനങ്ങള നന്തര
ಆ ಸುವಾರ್ತಿಕನಿಗೆ ದೇವರ ಪವಿತ್ರಾತ್ಮನು ತಿಳಿಯಪಡಿಸಿ ಅಲ್ಲಿರುವಂತಹ ಸಹೋದರನ ಆ ಜೀವಿತ ಕುಟುಂಬ ಸಾಕ್ಷಿ ಮತ್ತು ದೇವರ ವಾಕ್ಯದಲ್ಲಿ ಅಲ್ಲಿರುವಂತಹ ಸ್ಥಳೀಯ ಸಭೆಯಲ್ಲಿರುವಂತಹ ಸಹೋದರನು ಪ್ರವೀಣನಾಗಿದ್ದಾನೆ, ಕೃಪಾವರಗಳನ್ನು ಹೊಂದಿದ್ದಾನೆಂಬುದಾಗಿ ಅಲ್ಲಿರುವಂತಹ ಆ ಸುವಾರ್ತಿಕನಿಗೆ ದೇವರ ಪವಿತ್ರಾತ್ಮನು ತಿಳಿಯಪಡಿಸುತ್ತಾನೆ. ಇನಿ ಒಂದು ಪಳೆಯ ಸಭೆಯಲ್ಲಾಣೆಂಗಿ അവിടെയുള്ള മൂപ്പന്മാർക്ക് അത് ബോധ്യപ്പെടും, കൊള്ളാം, ഈ സഹോദരൻ കഴിഞ്ഞ കുറേ മാസങ്ങളായി വർഷങ്ങളായി ഈ സഭയിൽ വരുന്നു, ആരാധിക്കുന്നു, അവൻ ശുശ്രൂഷകൾ ചെയ്യുന്നു, നന്നായി പാട്ടുപാടുന്നു, അല്ലെങ്കിൽ വചന ശുശ്രൂഷ ചെയ്യുന്നു, ഇവന് ശുശ്രൂഷയ്ക്ക് യോഗ്യതയുണ്ട് എന്ന് ദൈവാത്മാവ് ആ മൂപ്പന്മാർക്ക് വെളിപ്പെടുത്തി കൊടുക്കും. ആ ബഹള വർഷങ്ങളിന്തലും കൂടി വരുവന്ത ഒന്ന് അളയ സഭയാകിദ്ദല്ലി ಆ ಸಭೆಯಲ್ಲಿ ಸೇರಿ ಬರುವಂತಹ ಒಬ್ಬ ಸಹೋದರನು ಆ ಆರಾಧನೆಗೆ ಕ್ರಮವಾಗಿ ಬರುವಂತದ್ದು, ಹಾಡುಗಳ ಮೂಲಕವಾಗಿ ದೇವರನ್ನು ಕೊಂಡಾಡುವಂತದ್ದು, ವಾಕ್ಯ ಧ್ಯಾನ ಮಾಡುವುದರಲ್ಲಿ, ಮಾದರಿಯ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ, ಸಭೆಯ ಎಲ್ಲ ಆತ್ಮಿಕವಾದ ಕಾರ್ಯಗಳಲ್ಲಿ ಓ ಈ ಸಹೋದರನು ಆತ್ಮಿಕವಾದ ರೀತಿಯಲ್ಲಿ ಕೃಪಾವರವನ್ನ ಪಡೆದುಕೊಂಡಿದ್ದಾನೆ ಮತ್ತು ದೇವರ ಸೇವೆಗೆ ಯೋಗ್ಯನಾಗಿದ್ದಾನೆ ಎಂಬುದಾಗಿ ಅಲ್ಲಿರುವಂತಹ ಸಭಾ ಪಾಲಕರಿಗೆ ದೇವರಾತ್ಮನು ತಿಳಿಯಪಡಿಸುತ್ತಾನೆ. ಓಕೆ, ಬಾಕಿ ನಮಗೆ ನಾಳೆ ಚಿಂತಿಯಾ. ಬಾಕಿ ಇರುವಂತಹ ಕಾರ್ಯಗಳನ್ನ ನಾವು ನಾಳೆ ದಿನದಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಈ ದಿನದಲ್ಲಿ ಅನೇಕ ಸತ್ಯಾಂಶಗಳನ್ನ ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಲಿತುಕೊಳ್ಳೋದಕ್ಕಾಗುವಂತೆ ದೇವರು ತಾನೇ ಕೃಪೆ ಮೂಲಕವಾಗಿ ಆತನು ತಾನೇ ನಡೆಸಿದ್ದಾನಲ್ಲ. ಅಪೊಸ್ತಲ ಕೃತ್ಯಗಳಲ್ಲಿ ಅನೇಕ ಸತ್ಯಾಂಶಗಳನ್ನ ನಾವು ದೇವರ ವಾಕ್ಯದ ಆಧಾರದ ಮೇಲೆ ನಾವು ಕಲಿಯುತ್ತಾ ಬಂದಿದ್ದೇವೆ. ಅಲ್ಲಿ ಪೌಲನು ಹೇಳುವಂಥದ್ದು ಎಫೆಸದಲ್ಲಿ ಸ್ವಲ್ಪ ಸಮಯ ಆದ ಆ ಸೇವೆ ಮಾಡಿದ ನಂತರ ಹೋಗುವಂತ ಸಂದರ್ಭದಲ್ಲಿ, ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗುವಂತ ಸಂದರ್ಭದಲ್ಲಿ, ಒಂದು ವೇಳೆ ನಿಮ್ಮ ಮಧ್ಯದಲ್ಲಿ ದುರ್ಬೋಧಕರು ಬಂದು ವ್ಯತ್ಯಾಸವಾದಂತಹ ಬೋಧನೆಯನ್ನ ಮಾಡುತ್ತಾ ದೇವಜನರನ್ನ ದಾರಿ ತಪ್ಪಿಸುವಂತಹ ಸಾಧ್ಯತೆಗಳು ಇರುವುದರಿಂದ ಮುಂಚಿತವಾಗಿ ಅಲ್ಲಿರುವಂತ ಸಭಾ ಹಿರಿಯರಿಗೆ ಅಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಎಚ್ಚರಪಡಿಸುತ್ತಿರುವಂತ ಅನೇಕ ಸತ್ಯಾಂಶಗಳನ್ನ ನಾವು ಕಲಿತಾ ಬಂದಿದ್ದೇವೆ. ಮತ್ತು ಒಬ್ಬ ಒಳ್ಳೆಯ ಕುರುಬನ ವಿಷಯದಲ್ಲಿಯೂ ಕೂಡ ನಾವು ಅನೇಕ ಸತ್ಯಾಂಶಗಳನ್ನ ಕಲಿಯುತ್ತಾ ಬಂದಿದ್ದೇವೆ. ಪೇತ್ರನ ವಿಷಯದಲ್ಲಿಯೂ ಕೂಡ ನಾವು ಅನೇಕ ಮೂರು ಅಂಶಗಳನ್ನ ಕರ್ತನು ಹೇಳುವಂತ ಮೂರು ಅಂಶಗಳನ್ನ ಅಲ್ಲಿ ನಾವು ನೋಡುತ್ತೇವೆ. ಪೇತ್ರನ ಬಳಿಯಲ್ಲಿ, ಪೇತ್ರನೇ ನೀನು ನನ್ನನ್ನ ಪ್ರೀತಿಸುತ್ತೀಯಾ ಎಂಬುದಾಗಿ ಕೇಳುವಂತ ಸಂದರ್ಭದಲ್ಲಿ ಪೇತ್ರನ ಆ ಉತ್ತರ, ಹೌದು ಸ್ವಾಮಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿದಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದು, ನನ್ನ ಕುರಿಗಳನ್ನ ಮೇಯಿಸು ಕಾಯಿ ಮತ್ತು ಮೇಯಿಸು ಕಾಯಿ ಎಂಬುದಾಗಿ. ಅದರ ಅದಕ್ಕೆ ಆಧಾರವಾಗಿ ನಾವು ನೋಡುತ್ತಾ ಕೀರ್ತನೆ ಭಾಗ 23ನೇ ಕೀರ್ತನೆ ಭಾಗದಿಂದಲೂ ಕೂಡ ನಾವು ವಾಕ್ಯಗಳನ್ನ ಕಲಿತಾ ಬಂದೆವು. ಯಹೋವನು ನನಗೆ ಕುರುಬನಾಗಿದ್ದಾನೆ, ಕೊರತೆ ಪಡನು, ಆತನ ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ ಮತ್ತು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡ್ತಾ. ಅಲ್ಲಿ ನಾವು ನೋಡ್ತೇವೆ 23ನೇ ಕೀರ್ತನೆ ಭಾಗದಲ್ಲಿ ಅಲ್ಲಿ ಹೇಳಲ್ಪಟ್ಟಂತಹ ಆ ಕುರುಬನು ಆ ಕುರಿಗಳನ್ನ ಅಲ್ಲಿ ಮೇಯಿಸುತ್ತಾ ಇಲ್ಲ, ಆ ಕುರಿಗಳಲ್ಲಿ ವಿಶ್ರಾಂತಿಯಲ್ಲಿದೆ ಎಂಬುದಾಗಿ ಕೂಡ ನಾವು ಕಲಿತಾ ಬಂದೆವು. ಹಾಗಿದ್ರೆ ಯಾಕಿರಬಹುದು ಆ ಕುರಿಗಳಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತಾ ಇರುವುದು ಎಂಬುದಾಗಿ ನೋಡುವಾಗ, ಆ ಕುರಿಗಳಿಗೆ ಬೇಕಾದಷ್ಟು ಆಹಾರವನ್ನ ಆಲ್ರೆಡಿ ಆ ಕುರುಬನು ಆ ಕುರಿಗಳಿಗೆ ಕೊಟ್ಟಿದ್ದಾನೆ ಎಂಬಂತ ಅಂಶಗಳನ್ನ ನಾವು ಕಲಿತಾ ಬಂದಿದ್ದೇವೆ. ಒಬ್ಬ ಸಭಾಪಾಲಕನು ಅಥವಾ ಒಬ್ಬ ಸಭಾ ಹಿರಿಯರು ಆ ಸಭೆಯಲ್ಲಿ ಆ ಆತ್ಮೀಕವಾದಂತಹ ಆ ಆಹಾರವನ್ನ, ದೇವರ ವಾಕ್ಯವೆಂಬಂತ ಆತ್ಮೀಕವಾದಂತಹ ಆಹಾರವನ್ನ ದೇವ ಜನರಿಗೆ, ವಿಶ್ವಾಸಿಗಳಿಗೆ ಬಹಳಷ್ಟು ಬಡಿಸುವವರಾಗಿರಬೇಕು, ಕೊಡುವವರಾಗಿರಬೇಕು ಎಂಬಂತ ಅಂಶಗಳನ್ನ ನಾವು ಕಲಿತಾ ಬಂದೆ. ಒಂದು ವೇಳೆ ಆತ್ಮಿಕವಾಗಿ ಅವರು ಬೆಳೆಯದೆ ಹೋದಲ್ಲಿ ಅವರು ದಾರಿ ತಪ್ಪುವುದಕ್ಕೆ, ದುರ್ಬೋಧನೆಗೆ ಒಳಪಡುವುದಕ್ಕೆ, ಹಿಂಜಾರಿ ಹೋಗುವುದಕ್ಕೆ ಸಾಧ್ಯತೆ ಉಂಟು ಎಂಬಂತ ಅಂಶಗಳನ್ನ ಕಲಿತಾ ಬಂದೆವು. ಪೇತ್ರನು ಕೂಡ ಎರಡು ಪತ್ರಿಕೆಗಳ ಮೂಲಕವಾಗಿ ಇವತ್ತು ಎಷ್ಟೋ ಸಾವಿರಾರು ಜನರು ಮತ್ತು ಆ ಪೇತ್ರನ ಪತ್ರಿಕೆ ಮೂಲಕವಾಗಿ ಅನೇಕ ರೀತಿಯಲ್ಲಿ ಆತ್ಮಿಕವಾದ ಆಹಾರವನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ. ಎರಡು ಪತ್ರಿಕೆಗಳನ್ನು ಕೂಡ ಪೇತ್ರನು, ಮೊದಲನೇ ಪತ್ರಿಕೆ, ಎರಡನೇ ಪತ್ರಿಕೆ ಮೂಲಕವಾಗಿ ಆ ಹಸಿರುಗಾವಲುಗಳಲ್ಲಿ ಯಾವ ರೀತಿಯಾಗಿ ಆ ಹುಲ್ಲುಗಾವಲಲ್ಲಿ ನಾವು ಆಹಾರವನ್ನ ಪಡೆದುಕೊಳ್ಳುತ್ತೇವೆ ಎಂಬಂತ ಅಂಶವನ್ನ ಆಧಾರವಾಗಿಟ್ಟುಕೊಂಡು ಪೇತ್ರನ ಪತ್ರಿಕೆಯಲ್ಲಿ ಇವತ್ತೆಷ್ಟೋ ಪ್ರಸಂಗಗಳು ಮತ್ತು ದೇವರ ವಾಕ್ಯ ಧ್ಯಾನದಲ್ಲಿಯೂ ಕೂಡ ಆ ಅಂಶಗಳನ್ನ ಪತ್ರಿಕೆಗಳ ಮೂಲಕವಾಗಿ ನಾವು ಕಲಿತಾ ಬಂದಿದ್ದೇವೆ ಎಂಬಂತ ಅಂಶಗಳನ್ನು ಕೂಡ ನಾವು ಕಲಿತಾ ಬಂದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿರುವಂತಹ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಅನೇಕ ವಿಷಯಗಳನ್ನು ಧ್ಯಾನ ಮಾಡಿಕೊಂಡೆವು. ಕ್ರೂರವಾದ ಆ ತೋಳಗಳು ಬರುವಂತ ಸಂದರ್ಭದಲ್ಲಿ ಅವು ಕ್ರೂರವಾದ ರೀತಿಯಲ್ಲಿ ಬರುವುದಿಲ್ಲ, ಅವು ಗುರಿ ವೇಷ ಹಾಕೊಂಡು ಬರುತ್ತವೆ ಎಂಬುದಾಗಿ. ದುರ್ಬೋಧಕರು ಕೂಡ ನಮ್ಮ ಮಧ್ಯಕ್ಕೆ ಬರುವಾಗ ಅವರು ಯಾವ ರೀತಿಯಾಗಿ ಬರುತ್ತಾರೆ ಮತ್ತು ಅವರ ನಡವಳಿಕೆ ಯಾವ ರೀತಿ ಇರುತ್ತೆ ಎಂಬುದಾಗಿ ಕೂಡ ನಾವು ಕಲಿತಾ ಬಂದೆವು. ಅದಕ್ಕೆ ಉದಾಹರಣೆಯಾಗಿ, ದೃಷ್ಟಾಂತವಾಗಿ ನಾವು ನೋಡುತ್ತಾ ಬಂದ ಹಾಗೆ ನಕಲಿ ನೋಟು ಮತ್ತು ಒರಿಜಿನಲ್ ನೋಟನ್ನ ಅದು ನಾವು ನೋಡುವಾಗಲೇ ಅದರ ಗುರುತನ್ನು ಹಿಡಿಯುವುದಕ್ಕೆ ನಮಗೆ ಸಾಧ್ಯವಿಲ್ಲ.
ಆದ್ರೆ ಒಂದು ಬ್ಯಾಂಕಿನಲ್ಲೂ ಅಥವಾ ಒಂದು ರೈಲ್ವೆ ಸ್ಟೇಷನ್ ಅಲ್ಲೂ ಕೆಲಸ ಮಾಡುವಂತ ಒಬ್ಬ ಉದ್ಯೋಗಿ ಅದನ್ನ ನೋಡುವಂತ ಸಂದರ್ಭದಲ್ಲಿ ಅದನ್ನ ಬೇಗ ಗುರುತಿಡುತ್ತಾರೆ. ಅದೇ ಪ್ರಕಾರವಾಗಿ ದೇವರ ವಾಕ್ಯದಲ್ಲಿ ಆತ್ಮಿಕವಾಗಿ ನಾವು ಬೆಳೆಯದೆ ಹೋದಲ್ಲಿ ದುರ್ಬೋಧಕರು ಮಾಡುವಂತ ದುರ್ಬೋಧನೆಗೆ ನಾವು ಒಳಪಟ್ಟು ನಾವು ವಂಚಿತರಾಗುತ್ತೇವೆ ಎಂಬಂತ ಅಂಶವನ್ನ ಎಚ್ಚರಿಕೆಯಾಗಿ ನಾವು ಕಲಿತುಕೊಂಡಿದ್ದೇವೆ. ಆದುದರಿಂದ ವಿಶ್ವಾಸಿಗಳು ದೇವರ ವಾಕ್ಯದಲ್ಲಿ ಆತ್ಮಿಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಿರಬೇಕು. ದೇವರ ವಾಕ್ಯದಲ್ಲಿ ಇರುವಂತ ಸತ್ಯಾಂಶಗಳನ್ನ ಅದೇ ಪ್ರಕಾರವಾಗಿ ನಾವು ಅನುಸರಿಸುವವರು, ನಂಬುವವರು, ಅದನ್ನ ಆತ್ಮಿಕವಾಗಿ ಬೆಳೆಯುವವರು ಕೂಡ ಆಗಿರಬೇಕು ಎಂಬುದಾಗಿ ನೋಡುದು. ಗಲಾತ್ಯರಿಗೆ ಬರೆದ ಪತ್ರಿಕೆ 1:8 ಕೂಡ ಪೌಲನು ಹೇಳುತ್ತಿರುವಂಥದ್ದು, ಅಲ್ಲಿ ನಾನು ಸಾರಿದಂತ ಸ್ವಾರ್ಥಗೆ ವಿರುದ್ಧವಾಗಿ ಯಾರೇ ಆಗಿರಲಿ, ದೇವದೂತರೇ ಆಗಿರಲಿ, ನಿಮಗೆ ಸಾರಿದರೆ ಅವರು ಶಾಪಗ್ರಸ್ತರಾಗಲಿ ಎಂಬಂತ ಅಂಶವನ್ನು ಕೂಡ ನಾವು ಕಲಿತಾ ಬಂದಿದ್ದೇವೆ. ಇವತ್ತು ಅನೇಕ ಪ್ರಸಂಗಗಳಲ್ಲಿ ಅದಕ್ಕೆ ಆದ ಉದಾಹರಣೆಯಾಗಿ ಕೆಲವೊಬ್ಬರು ದೇವರ ವಾಕ್ಯದಲ್ಲಿ ಇಟ್ಟುಕೊಂಡು ಒಂದು ರೆಫರೆನ್ಸ್ ಅನ್ನ ಇಟ್ಟುಕೊಂಡು 1 ಗಂಟೆ 3 ಗಂಟೆ ಟೈಮು ಅದೇ ವಿಷಯದಲ್ಲಿ ಪ್ರಸಂಗ ಮಾಡ್ತಾರೆ. ಆದ್ರೆ ಅದರ ರೆಫರೆನ್ಸ್ ಅನ್ನ ಕೇಳಿದ್ರೆ ಎಲ್ಲಿದೆ ಎಂಬುದಾಗಿ ಕೇಳಿದ್ರೆ ಅವರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಒಂದು ಉಪದೇಶವನ್ನ ಅಥವಾ ಒಂದು ಉಪದೇಶವನ್ನ ಸಿದ್ಧಾಂತವನ್ನ ಕಲಿಸುವಾಗ ಅದಕ್ಕೆ ಖಂಡಿತವಾಗಲು ದೇವರ ವಾಕ್ಯಕ್ಕೆ ಆಧಾರವಾಗಿರಬೇಕು. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಂತದ್ದೇ ಸಿದ್ಧಾಂತವಾಗಿ ಅದನ್ನ ಸ್ಥಿರಪಡಿಸೋದಕ್ಕೆ ದೇವರ ವಾಕ್ಯದಲ್ಲಿ ಆಧಾರ ಇರಬೇಕು ಎಂಬಂತ ಅಂಶಗಳನ್ನ ನಾವು ಕಲಿತಾ ಬಂದಿದ್ದೇವೆ. ಇವತ್ತು ಅನೇಕರು ಕೂಡ ದೊಡ್ಡ ಗುಂಪು ಜನರು ಇವತ್ತು ಆ ದೇವರ ವಾಕ್ಯವನ್ನು ತಪ್ಪಾದ ರೀತಿಯಲ್ಲಿ ಪ್ರಸಂಗ ಮಾಡುವರು, ತಪ್ಪಾದ ರೀತಿಯಲ್ಲಿ ಬೋಧನೆ ಮಾಡುವಂತ ದೊಡ್ಡ ಗುಂಪಿದೆ ಎಂಬುದಾಗಿ ನೋಡಿದ್ದೇವೆ. ಅದಕ್ಕೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಹೇಳಿರುವಂತಹ ಆ ಒಂದು ಕಾರ್ಯವನ್ನು ಕೂಡ ನಾವು ನೋಡ್ತಾ ಬಂದು ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಬರುವಂತವರು ಸ್ವಲ್ಪ ಜನ, ವಿಶಾಲವಾದ ನಾಶನದ ಬಾಗಿಲು ದೊಡ್ಡದಾಗಿದೆ, ಅದರಲ್ಲಿ ಬಹಳಷ್ಟು ಜನ ಅದಕ್ಕೆ ಪ್ರವೇಶ ಮಾಡುತ್ತಾರೆ ಹೋಗುತ್ತಾರೆ ಎಂಬುದಾಗಿ. ಆದ್ರೆ ಇಕ್ಕಟ್ಟಾದ ಬಾಗಿಲಿನಲ್ಲಿ ಕಷ್ಟಗಳು ದುಃಖಗಳಲ್ಲಿ ಸತ್ಯಕ್ಕೋಸ್ಕರವಾಗಿ ಇರುವಂತವರು ಆಗಿನ ಕಾಲದಲ್ಲೂ ಈಗಿನ ಕಾಲದಲ್ಲಿ ಕೂಡ ಅವರ ಎಣಿಕೆಯಲ್ಲಿ ಬಹಳಷ್ಟು ಕಡಿಮೆ ಇರುತ್ತಾರೆ. ಆದ್ರೆ ಸುಳ್ಳನ್ನು ಹಿಂಬಾಲಿಸುವಂತವರು ಬಹಳ ದೊಡ್ಡ ಗುಂಪಾಗಿರುತ್ತಾರೆ ಅಂತ ಆ ವಿಷಯಗಳನ್ನು ಕಲಿತಾ ಬಂದ. ಹೀಗೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಮಗೆ ತೋರಿಸಿರುವಂತಹ ಮಾದರಿಯ ಜೀವಿತ ಕೊನೆಯದಾಗಿ ಚಿಂತೆ ಮಾಡಿಕೊಂಡು ಬಂದ ಹಾಗೆ ಆ ಅಪೊಸ್ತಲ ಕೃತ್ಯಗಳು 28 ಅಧ್ಯಾಯದಲ್ಲಿ ಅಲ್ಲಿಯೂ ಕೂಡ ಒಬ್ಬ ಸಭಾ ನಾಯಕತ್ವವನ್ನ ಒಬ್ಬ ಸಭಾ ಪರಿಪಾಲನೆಯನ್ನ ಮಾಡುವಂತಹ ಒಬ್ಬ ನಾಯಕನನ್ನಾಗಿ ಯಾರು ಆ ನಾಯಕನನ್ನಾಗಿ ಸಭೆಯಲ್ಲಿ ನೇಮಿಸುತ್ತಾರೆ ನಾವು ನೋಡ್ತಾ ಬಂದೆವು. ಒಂದು ವೇಳೆ ಫೋನ್ ಮಾಡಿಬಿಟ್ಟು ಇಂಥವರು ಸಭೆಯ ಸೇವಕರಾಗಲಿ ಅಥವಾ ಸಭಾ ಹಿರಿಯರಾಗಲಿ ಎಂಬುದಾಗಿ ಫೋನ್ ಮಾಡಿ ಕರೆಸಿ ಚರ್ಚೆ ಮಾಡಿ ಆ ರೀತಿಯಾಗಿ ಆ ನೇಮಿಸೋದಲ್ಲ. ಆದ್ರೆ ಅದಕ್ಕೆ ಆಧಾರವಾಗಿ ಅಪೊಸ್ತಲ ಕೃತ್ಯಗಳಲ್ಲಿ 13 ಅಧ್ಯಾಯದಲ್ಲಿ ನಾವು ಓದ್ತಾ ಬಂದೆವು. ಪೌಲ ಮತ್ತು ಬಾರ್ನಬರನ್ನ ದೇವರು ತಾನೆ ಆ ಸಭೆಯಲ್ಲಿ ದೇವರು ತಾನೆ ಪೌಲ ಬಾರ್ನಬರನ್ನ ಪವಿತ್ರಾತ್ಮನೆ ಆ ಹಿಂಡಿನಲ್ಲಿ ಅವರನ್ನ ಅಧ್ಯಕ್ಷರನ್ನಾಗಿ ಆರಿಸಿಕೊಂಡನು. ಅದು ಎಂಥವರಿಗೆ ಅದು ತಿಳಿಯಪಡಿಸಿತ್ತು ಎಂಬುದಾಗಿ ನೋಡುವಾಗ ಉಪವಾಸದಲ್ಲೂ ಪ್ರಾರ್ಥನೆಯಲ್ಲೂ ಆರಾಧನೆಯಲ್ಲಿ ಕೂತಂತಹ ಸಭಾ ಸೇವಕರಿಗೆ ದೇವರ ಪವಿತ್ರಾತ್ಮನು ಪೌಲ ಮತ್ತು ಬಾರ್ನಬರನ್ನ ಸೇವೆಗೋಸ್ಕರವಾಗಿ ಪ್ರತ್ಯೇಕಿಸು ಎಂಬುದಾಗಿ ಮಾತನಾಡಿದಂತ ಅಂಶಗಳನ್ನು ಕೂಡ ನಾವು ಕಲಿತಾ ಬಂದಿದ್ದೇವೆ. ಹೀಗೆ ದೇವರಾತ್ಮನು ಮಾಡುವಂತ ಕಾರ್ಯಗಳು ಮತ್ತು ದುರ್ಬೋಧನೆ ವಿಷಯದಲ್ಲಿ ಮಾತ್ರವಲ್ಲ ಕುರಿ ವೇಷಗಳನ್ನು ಹಾಕಿಕೊಂಡು ಬರುವಂತವರ ವಿಷಯದಲ್ಲಿ ಹೀಗೆ ನಾವು ಅನೇಕ ಸತ್ಯಾಂಶಗಳನ್ನ ದೇವರ ವಾಕ್ಯದ ಆಧಾರದ ಮೇಲೆ ಈ ದಿನದಲ್ಲಿ ಕಲಿತುಕೊಳ್ಳೋದಕ್ಕಾಗುವಂತೆ ಕರ್ತನು ನಮಗೆ ಕೊಟ್ಟಂತ ಒಳ್ಳೆಯ ಕೃಪೆಗಾಗಿ ನಾವು ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರ ವಾಕ್ಯದಲ್ಲಿ ಆತ್ಮಿಕವಾಗಿ ಬೆಳೆದು ದುರ್ಬೋಧನೆಗೆ ನಾವು ವಿರುದ್ಧವಾಗಿ ನಾವು ಸ್ಪಷ್ಟವಾದ ದೇವರ ವಾಕ್ಯಕ್ಕೆ ಆಧಾರವಾಗಿ ದೇವರ ವಾಕ್ಯದಲ್ಲಿರುವಂತಹ ಸತ್ಯಾಂಶಗಳನ್ನ ಹಿಂಬಾಲಿಸುವವರಾಗಿ ದುರ್ಬೋಧನೆಯಲ್ಲಿ ಬಿದ್ದು ಹೋಗದೆ ಸತ್ಯಕ್ಕೋಸ್ಕರವಾಗಿ ಸತ್ಯವಾದ ವಾಕ್ಯವನ್ನು ಹಿಂಬಾಲಿಸುತ್ತಾ ಇವತ್ತು ಕೇಳಿರುವಂತಹ ಸಂದೇಶವನ್ನ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಆ ಪವಿತ್ರಾತ್ಮನ ಮೂಲಕವಾಗಿ ಬಲವನ್ನ ಪಡೆದುಕೊಂಡು ಮುಂದೆ ಹೋಗ್ಲಿಕ್ಕೆ ಆಗುವಂತೆ ದೇವರು ತಾನೇ ನಮ್ಮನ್ನು ಈ ವಾಕ್ಯ ಬಾಗಿಲಿಂದ ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.